ಪಾರ್ಟಿ ಮಾಡ್ಕೊಳ್ಳಿ, ಉಸಿರನ್ನ ಬಿಗಿ ಹಿಡ್ಕೊಳ್ಳಿ, ಉಸಿರನ್ನ ಬಿಗಿ ಹಿಡ್ಕೊಳ್ಳಿ. ಎಲ್ರು ತಾರಕ್ ಅಂತ ಕರೀತಾರೆ, ಆದ್ರೆ ಪ್ರೀತಿಯಿಂದ ಪ್ರೀತಿಯಿಂದ ತಾರಕ್ ರಾಮ್ ಅಂತಾರೆ. ಈಗ ಶ್ರುತಿ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಅಯ್ಯೋ ನೋಡಿ ಏನೇನೋ ಮಾಡ್ಕೊಂಡು ಬಟ್ಟೆ ಬಿಚ್ಚುತ್ತೀನಿ. ಅದೇ ಮಲ್ಲಿಗೆ ಹೂವನ್ನ ನಂಗೆ ಮುಡಿಸ್ಬೋದು. ಮೈಸೂರಲ್ಲಿರೋ ಟ್ರೈನ್ಗೆ ಡೀಸೆಲ್ ಹಾಕ್ತಾರ ಪೆಟ್ರೋಲ್ ಹಾಕ್ತಾರ? ಬಟ್ ದರ್ಶನ್ ಸರ್ ಆಕ್ಚುಲಿ ಲೈಕ್ಸ್ ಡಾನ್ಸಿಂಗ್, ಆದ್ರೆ ಲೈವ್ ಅಲ್ಲೆಲ್ಲ ಅವ್ರು ಡಾನ್ಸ್ ಎಲ್ಲ ಮಾಡೋದಿಲ್ಲ. ನೀವು ಉಳ್ ಸೇವೆ ಮಾಡಿದ್ರೆ ನಾನು ಮಾಡೋದು. ಸಾವು ಆ ದೇವರ ಲೆಕ್ಕ, ಆದ್ರೆ ಪ್ರತಿ ಸಂಭ್ರಮಕ್ಕೂ ಈ ಅನು ರಾಣಿ ಪಕ್ಕ. ಎರಡು ಹೆಜ್ಜೆ ಆನೆದು, ನಾಲ್ಕು ಹೆಜ್ಜೆ ಸಿಂಹದ್ದು, ಆರು ಹೆಜ್ಜೆ ಹುಲಿದು, ಎಂಟು ಹೆಜ್ಜೆ ಚಿರತೆದು, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಈ ಅನು ಶ್ರೀದ. ನಾನ್ ಕರುಣೆ ಹಿಡಿದ್ರೆ ಬುನಾದಿ, ಮೈಕ್ ಹಿಡಿದ್ರೆ ಮಿಕ್ಸರ್ ಬೂಂದಿ, ಈ ಅನು ಬಾಯ್ ಬಿಟ್ರೆ ತಾರಕ ಸ್ವರ, ಹೆಜ್ಜೆ ಇಟ್ರೆ ತಾರಕೋತ್ಸವ. ಈ ಪಲ್ಲಕ್ಕಿಲಿ ನಾನು ರಾಜ ಗಾಂಭೀರ್ಯದಲ್ಲಿ ರಾಣಿ ತರ ಬರೋಣ ಅಂತ ಅನ್ಕೊಂಡೆ, ಸೊಂಟ ಮುರ್ಕೊಂಡು ಇಳಿತೀನಿ ಅಂತ ಗೊತ್ತಿರ್ಲಿಲ್ಲ. ಅಂತಮ್ಮ ದಯವಿಟ್ಟು ಪಲ್ಲಕ್ಕಿನ ಇಳಿಸ್ರಪ್ಪ. ನಮಸ್ಕಾರ ಮೈಸೂರು. ಹೇಗಿದ್ದೀರಾ? ಏನಿದು ಮೈಸೂರು ಪವರ್ ಇಷ್ಟೇನಾ? ಸ್ವಲ್ಪ ಸ್ವಲ್ಪ ಜನ ನನ್ನ ನೋಡಕ್ಕೂ ಬಂದಿದ್ದೀರಲ್ವಾ? ನನಗ್ ಗೊತ್ತು ಬರ್ತಾ ಇರೋದು ಐರಾವತ. ಗುಂಡ್ಗೆ ಗಟ್ಟಿ ಮಾಡ್ಕೊಳ್ಳಿ, ಉಸಿರನ್ನ ಬಿಗಿ ಹಿಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಉಕ್ಕೇರೋ ವೀರಾವೇಶನ ಮಾತ್ರ ಖಂಡಿತ ಕಂಟ್ರೋಲ್ ಮಾಡ್ಕೋಬೇಡಿ, ಯಾಕಂದ್ರೆ ಬರ್ತಾ ಇರೋದು ಮುಂದೆ ಬನ್ನಿಪ್ಪ. ಈ ಬಾಡಿ ಗಾರ್ಡ್ಸ್ ಯಾರಂತ ಗೊತ್ತಾ ನಿಮ್ಗೆ? ನೀವು ದರ್ಶನ್ ಅಂತ ಕೂಗೋ ಫೋರ್ಸ್ಗೆ ಎಲ್ಲಿ ನಾನ್ ಹಾರೋಗ್ತೀನೋ ಅನ್ನೋ ಭಯದಲ್ಲಿ ನನ್ನ ಇಟ್ಕೊಳ್ಳೋದಿಕ್ಕೆ ಬಂದಿರುವಂತ ಚಾನೆಲ್ ಕಳಿಸಿರುವಂತ ಬಾಡಿ ಗಾರ್ಡ್ಸ್. ಆದ್ರೆ ನನಗೆ ಇಲ್ಲಿ ಬೀಳೋ ಇದೇ ಕಾಣಿಸ್ತಾ ಇಲ್ಲ ಲಕ್ಷಣಗಳು, ಯಾಕಂದ್ರೆ ದರ್ಶನ್ ಸರ್ ಅಂತ ಹೇಳಿದ ತಕ್ಷಣ ಹೆಸರಲ್ಲಿ ಎಂತ ಎನರ್ಜಿ ಇದೆ ಮೈಸೂರು ನಿಮ್ ಕಡೆ, ನಾ ಎನರ್ಜಿನೇ ಬರ್ತಾ ಇಲ್ಲಪ್ಪ. ಸರಿ ಓಕೆ, ಎಲ್ರು ಒಂದ್ಸಲಿ ದರ್ಶನ್ ಅಂತ ಕರಿಬೇಕು ಓಕೆನಾ? 1 2 3
ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಟಿ ಬಾಸ್ ಈ ಹೆಸರೇ ನನಗೆ ಕಾವಲು ನೀವೆಲ್ಲ ನಮ್ಗೆ ಅಗತ್ಯ ಇಲ್ಲ ದಯವಿಟ್ಟು ಹೋಗ್ಬೋದು ಬಾಯ್ ಬ್ಯಾಕ್ ಸ್ಟೇಜ್ ಅಲ್ಲಿ ರೀ ದರ್ಶನ್ ಸರ್ ಬಂದ ತಕ್ಷಣ ಆಟೋಗ್ರಾಫು ಸೆಲ್ಫಿ ಒಂದು ಕೊಡಿಸ್ತೀನಿ ಅಲ್ಲಿವರೆಗೂ ಹನುಮಂತ ಹೋಟೆಲ್ ಬಿರಿಯಾನಿ ತಿಂತಾರಿ ಅದೇ ನಿಮ್ಗೆ ಬಟ ಹೋಗ್ ಬನ್ನಿ ಟಾಟಾ ಸೊ ಮೈಸೂರು ಫಸ್ಟ್ ಆಫ್ ಆಲ್ ವರುಣ ರಾಜನಿಗೆ ಥ್ಯಾಂಕ್ಸ್ ಹೇಳೋಣ ಮಳೆಯ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಟ್ ಆದ್ರೂ ಕೂಡ ಆ ಸಮಸ್ಯೆ ಇದ್ರೂ ಕೂಡ ಭಯ ಇದ್ರೂ ಕೂಡ ನೀವೆಲ್ಲರೂ ಬಂದಿದ್ರಲ್ಲ ಥ್ಯಾಂಕ್ ಯು ಮೈಸೂರು ದರ್ಶನ್ ಹೆಸರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ತಾರಕ ಮಂತ್ರ ದರ್ಶನ್ ಅಂದ್ರೆ ಪ್ರತಿ ಅಭಿಮಾನಿಗೂ ರೋಮಾಂಚನವಾಗುತ್ತೆ ಪ್ರತಿ ವ್ಯಕ್ತಿಗೂ ಆವೇಶ ಉಕ್ಕಿ ಹರಿಯುತ್ತೆ ಪ್ರತಿ ಕನ್ನಡಿಗನ ಗುಂಡಿಗೆಯಲ್ಲಿ ಅಭಿಮಾನ ಅಬ್ಬರಿಸುತ್ತದೆ ದರ್ಶನ್ ಅಂದ್ರೆ ಕರ್ನಾಟಕ ಕರ್ನಾಟಕ ಅಂದ್ರೆ ದರ್ಶನ್ ಏನತ್ರ ಮೈಸೂರು ಈ ಚಾಲೆಂಜಿಂಗ್ ಸ್ಟಾರ್ ಹುಟ್ಟಿ ಬೆಳೆದಂತ ಈ ನೆಲದಲ್ಲಿ ಇವತ್ತು ಅವರ 49ನೇ ಸಿನಿಮಾ ತಾರಕ್ ಕಾರ್ಯಕ್ರಮ ಆಗ್ತಾ ಇದೆ ತಾರಕೋತ್ಸವ ಆಗ್ತಾ ಇದೆ ಮೈಸೂರಿನ ಬೀದಿ ಬೀದಿಯಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಇವತ್ತು ದರ್ಶನ್ ಬಿರುಗಾಳಿ ಎದ್ದಿದೆ ಬಿರುಗಾಳಿನ ವೆಲ್ಕಮ್ ಮಾಡಕ್ಕೂ ತಂಬೇಕಮ್ಮ ಏನಮ್ಮ ಮೈಸೂರು ಅಂತ ದಮ್ಮಿರೋ ಊರು ಮೈಸೂರಲ್ಲಿ ಇವತ್ತು ಸ್ಟಾರ್ ಸುವರ್ಣ ತಾರಕೋತ್ಸವವನ್ನ ಮಾಡ್ತಾ ಇದೆ ಸೊ ದರ್ಶನ್ ಸೇರ್ಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ರ ದರ್ಶನ್ ಸರ್ ಹೇಳ್ದೆ ದರ್ಶನ್ ಸರ್ ಮೈಸೂರಲ್ಲಿ ಯಾಕೋ ಇವತ್ತು ಮಳೆ ಇರೋದ್ರಿಂದನೋ ಏನೋ ಗೊತ್ತಿಲ್ಲ ಲೈಟ್ ಆಗಿ ಎನರ್ಜಿ ಸ್ವಲ್ಪ ಕಮ್ಮಿ ಇದೆ ಈ ಎನರ್ಜಿನ ಡಬಲ್ ಮಾಡೋದಕ್ಕೋಸ್ಕರ ಒಂದು ಪರ್ಫಾರ್ಮೆನ್ಸ್ ಮೂಲಕ ನಾವು ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿ ಇದು ತಾರಕೋತ್ಸವ ದರ್ಶನ್ ಅಭಿಮಾನಿಗಳ ಮಹೋತ್ಸವ ತಾರಕ್ ಬರೀ ದರ್ಶನ್ ಮೂವಿ ಅಲ್ಲ ನಮ್ಮ ಮೂವಿ ನಾಡಿನ ಮೂವಿ ದರ್ಶನ್ ನಮ್ಮ ಸ್ವತ್ತು ರೆಕಾರ್ಡ್ ಬ್ರೇಕ್ ಮಾಡೋರ್ಗೆ ಇದೆ ಲಾಸ್ಟ್ ಚಾನ್ಸ್ ಯಾಕಂದ್ರೆ ತಾರಕ್ ರಿಲೀಸ್ ಆದ್ಮೇಲೆ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ತಾರಕ್ ಮೂವಿಗೆ ಮಾತ್ರ ಚಾನ್ಸ್ ಇರುತ್ತೆ ಅಷ್ಟೇ ಯಾಕಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ಅಷ್ಟು ಸ್ಟ್ರಾಂಗ್ ಇದಾರೆ ಸೊ ದರ್ಶನ್ ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಬಟ್ ಅದಕ್ಕಿಂತ ಮುಂಚೆ ಈಗ ಆರಡಿ ತಾರಕ್ ಜೊತೆ ಕುಣಿಯೋದಕ್ಕೂ ತಾಕತ್ ಬೇಕಮ್ಮ ಆ ಹೈಟ್ ಗೆ ಮ್ಯಾಚ್ ಆಗೋದಕ್ಕೆ ಗ್ಲಾಮರು ಗ್ರಾಮರು ಎರಡು ಕೂಡ ಬರಬೇಕು ಆ ಚಕ್ರವರ್ತಿಗೆ ರಾಣಿ ಆಗೋದಕ್ಕೆ ಈ ರಾಜ್ಯದ ಅಪ್ಪಣೆ ಬೇಕು ತಾರಕ್ ಚಿತ್ರದ ಇನ್ನೊಂದು ಹಿಟ್ ಸಾಂಗ್ ಸಂಜೆ ಹೊತ್ತು ನಿನ್ನ ಶಾನೆ ನೋಡ್ತಾ ಇದ್ರೆ ಎರ್ರ ಬಿರ್ರಿ ಲವ್ ಆಯ್ತದೆ ಹಾಡು ಎಲ್ರಿಗೂ ಇಷ್ಟ ಆಗಿದೆ ಆ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ ಮೈಸೂರು ಹುಡುಗರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ವೆರಿ ಬ್ಯೂಟಿಫುಲ್ ನಮ್ಮ ಕನ್ನಡದ ಹುಡುಗಿ ಶ್ರುತಿ ಹರಿಹರ ಸ್ವಲ್ಪ ಹುಡುಕ್ಬೇಕಾಗತ್ತೆ ಅನು ಏನಾಗತ್ತೆ ಹುಡುಕು ಹುಡುಕ್ಬೇಕಾ ಅಯ್ಯೋ ಎಲ್ಲಾ ಕಡೆ ಮಿಂಚ್ತಾ ಇರೋ ನಕ್ಷತ್ರ ನೀವು ನಿಮ್ಮನ್ ಏನ್ ಹುಡುಕೋದು ಶ್ರುತಿ ಅಭಿಮಾನಿಗಳು ಶ್ರುತಿ ಅಂತ ಕರೆದ್ರೆ ನೀವ್ ಎಲ್ಲಿದ್ರು ಬರ್ಲೇಬೇಕು ಮೈಸೂರು ಕರೀರಿ ಶ್ರುತಿನ ಏನಮ್ಮ ನೀನೇ ಮಿಂಚಿಂಗ್ ನಮಸ್ಕಾರ ಮೈಸೂರು ನಮ್ಮನ್ನು ವಿಚಾರಿಸ್ಕೊಳ್ಳಿ ಹೆಂಗಿದ್ದೀರಾ ಸೂಪರ್ ಎಲ್ಲ ಹುರ್ಕೊಂತಾ ಇದಾರೆ ಎಲ್ಲ ಹುರ್ಕೋತಾ ಇದಾರೆ ಹುಡುಗರು ಆ ಅನುಶ್ರೀ ಅಲ್ಲಿ ಹತ್ರ ಇದಾರೆ ಅಂತ ಹೇಳ್ಬಿಟ್ಟು ತಪ್ಕೋತಾ ಇದಾರೆ ನಾವೆಲ್ಲ ಪಾಪ ಇಲ್ಲಿ ಅಂತ ಯಾಕೆ ಅನುಶ್ರೀನ ತಪ್ಕೋಬೇಕಾ ಎಷ್ಟ್ ಜನಕ್ಕೆ ಅನುಶ್ರೀನ ತಪ್ಕೋಬೇಕು ತಪ್ಕೋಬಿಡ್ಲಾ ನಿಮ್ ಪರವಾಗಿ ತಪ್ಕೋಬಿಡ್ಲಾ
ಕೇಳಬೇಕಾಗಿತ್ತು. ಈಗ ಅದೆಲ್ಲ ಬೇಡ. ಶ್ರುತಿ ಅವರೇ, ನಿಮ್ಮ ಡಾನ್ಸ್ ನ ನೋಡಿ ಮೆಚ್ಚಿ ಶಿಲ್ಲೆ ವಿಸಿಲ್ಸ್ ಚಪ್ಪಾಳೆ ಹೊಡೆದು ಕಿರಿಚ್ತಾ ಇರುವಂತ ನಮ್ಮ ಮೈಸೂರು ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ನೀವು? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಮೈಸೂರಿಗೆ ಬರೋದೇ ಒಂದ್ ಸ್ಪೆಷಲ್ ಖುಷಿ. ಒಂದೇದಾಗಿ ಬೆಂಗಳೂರಿಗಿಂತ ಏನ್ ಡಿಫ್ರೆಂಟ್, ಏನ್ ಬೆಟರ್ ಮೈಸೂರು ಬಗ್ಗೆ ಅಂತ ಕೇಳಿದ್ರೆ, ಒಂದೇದಾಗಿ ಕಮ್ಮಿ ಟ್ರಾಫಿಕ್. ಕರೆಕ್ಟ್. ಎರಡನೇದಾಗಿ ಒಳ್ಳೆ ಕ್ಲೈಮೇಟ್. ಮೂರನೇದಾಗಿ ಪೊಲ್ಯೂಷನ್ ಕಡಿಮೆ. ನಾಲ್ಕನೇದಾಗಿ ಸೂಪರ್ ಜನ. ಬೆಂಗಳೂರಲ್ಲಿ ಸಿಗುತ್ತಾ ಇಲ್ಲ? ಸೊ ಅಫ್ಕೋರ್ಸ್ ಸಖತ್ತಾಗಿದೆ. ಅಂಡ್ ಮತ್ತೆ ತಾರಕೋತ್ಸವ ಅಂದ್ರೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದ್ ಸಿನಿಮಾದು ಸಂಭ್ರಮ ಅಲ್ಲ ಸೆಲೆಬ್ರೇಷನ್ ನಡೀತಿರುವಂತದ್ದು. ಸೊ ಈ ಒಂದ್ ಸೆಲೆಬ್ರೇಷನ್ ಫಸ್ಟ್ ಟೈಮ್ ಮೈಸೂರಲ್ಲಿ ಮಾಡ್ತಿರೋದೇ ದೊಡ್ಡ ವಿಷಯ. ಸೊ ವಿ ಆರ್ ಐ ಆಮ್ ಹ್ಯಾವಿಂಗ್ ಫನ್, ಐ ಆಮ್ ಎಕ್ಸೈಟೆಡ್. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಪತ್ ಅಂತ ಬಂದು ಅಲ್ಲಿ ಕೂತ್ಕೊಂಡ್ಬಿಡೋಣ ಅಂತ. ಈ ದೇವರಾಜ್ ಸರ್ ಅಲ್ಲೇ ಇದ್ದಾರೆ. ಹಲೋ ಸರ್. ಚಾನ್ಸ್ ಇಲ್ಲ ಯಾರಿಗೆ? ಅರೆ ನಮ್ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಗೆ ಹೊಡಿ ಚಪ್ಪಾಳೆ. ಹಾಯ್ ಸರ್. ಸರ್ ನನಗ್ ಮಾತ್ರ ಪಾಪ ಸರ್ ಒಂದ್ಸಲ ಹಂಗೆ ಒಂದ್ ಹಾಯ್ ಹೇಳ್ಬಿಡಿ ಸರ್ ಆ ಕಡೆ. ವೆಲ್ಕಮ್ ಸರ್. ಏನ್ ಸರ್ ಅಲ್ಲಿ ಇವತ್ತು ಸೂಪರ್ ಆಗಿ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ ರೆಡಿ ಕೂತಿದ್ದಾರೆ ಅಲ್ಲಿ. ಅವ್ರ ಅಂತಾರೆ ಸೈಲೆಂಟ್ ಕಿಲ್ಲರ್. ಏನು ಮಾತಾಡಲ್ಲ, ಸಿನಿಮಾ ಮಾತ್ರ ಸಿಕ್ಕಾಪಟ್ಟೆ ಮಾತಾಡುತ್ತೆ. ಸೊ ನಮ್ಮ ಪ್ರಕಾಶ್ ಸರ್ ನಿರ್ದೇಶಕರಿಗೆ ಒಂದು ದೊಡ್ಡ ಚಪ್ಪಾಳೆ ಮೈಸೂರು. ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅನ್ನೋ, ಅವರೇ ಮೇನು. ಅವರೇ ಮೇನ್ ಅವರೇ ಅಂದ್ರೆ ಇವಾಗ ನಾನು ಇವತ್ತು ಹಾಕೊಂಡಿರೋ ಬಟ್ಟೆಗೂ ಅವರೇ ಕಾರಣ. ದುಷ್ಯಂತ್ ಸರ್ ಗೆ ಒಂದು ದೊಡ್ಡ ಚಪ್ಪಾಳೆ. ತಾರಕ್ ಚಿತ್ರದ ಅದ್ದೂರಿ ನಿರ್ಮಾಪಕರು. ಅಂಡ್ ಶ್ರುತಿ, ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್. ಹಲೋ ಬಡಿ, ಏ ಯು ಕರ್ಲಿ ಹೇರ್, ರೆಡ್ ಟೀ ಶರ್ಟ್ ಬಡಿ, ಗೆಟ್ ಅಪ್ ಯಾ ಪ್ಲೀಸ್, ಯಾ ಪ್ಲೀಸ್, ಯಾ ಗೆಟ್ ಅಪ್ ಯಾ, ಸ್ಟ್ಯಾಂಡ್ ಅಪ್ ಅಂಡ್ ಸೇ ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಯು ಪ್ಲೀಸ್ ಸೇ ಯಾ. ಅವ್ರಿಗೆ ಪ್ರತಾಪ್ ಸರ್ ಗೆ ಗುಡ್ ನೈಟ್ ಹೇಳಿದ್ರೆ ಅದ್ ಬೇರೆ ವಿಷಯ. ಗುಡ್ ನೈಟ್ ಹೇಳ್ಬಿಟ್ರೆ ಅವ್ರು ಬಾಟ್ಲಿ ತಗೊಂಡ್ ಬಂದ್ಬಿಡ್ತಾರೆ. ವೆಲ್ಕಮ್ ಗುರಿ ಪ್ರತಾಪ್ ಸರ್. ಈಗ ಶ್ರುತಿ, ಎಲ್ಲ ಓಕೆ, ನೀವು ಅದ್ಭುತವಾದಂತ ಸಿನಿಮಾಗಳನ್ನ ಮಾಡಿದ್ರೆ ಅಂಡ್ ನಿಮ್ ಜಾನರ್ ಆಫ್ ಸಿನಿಮಾಗಳಲ್ಲಿ ನೀವು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರ, ಬಟ್ ಒಂದು ಸೋ ಕಾಲ್ಡ್ ಬಿಗ್ ಕಮರ್ಷಿಯಲ್, ಅದು ದರ್ಶನ್ ಸರ್, ಪ್ರಕಾಶ್ ಸರ್ ಅವರ ನಿರ್ದೇಶನ. ಸೊ ಆತರ ಒಂದ್ ದೊಡ್ಡ ಸಿನಿಮಾದಲ್ಲಿ ನಿಮ್ಗೆ ಆಕ್ಟ್ ಮಾಡ್ಬೇಕು ಅಂತ ಫಸ್ಟ್ ಟೈಮ್ ನಿಮ್ ಕರೆ ಬರುತ್ತೆ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್, ನಿಮ್ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ ಗಿತ್ತು ಹೇಳಿ? ಐ ವಾಸ್ ವೆರಿ ಎಕ್ಸೈಟೆಡ್. ನನಗೆ ಈ ಒಂದು ಕಾಲ್ ಬಂದಿದ ತಕ್ಷಣನೇ ಪ್ರಕಾಶ್ ಸರ್ನ ಹೋಗಿ ಮೀಟ್ ಮಾಡಿದ ತಕ್ಷಣ, ಅವ್ರು ಇಡೀ ಕತೆ ಹೇಳಿದ ತಕ್ಷಣ ಐ ವಾಸ್ ಲೈಕ್ ವಾವ್. ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಫಿಮೇಲ್ ಆಕ್ಟರ್ ಆಗಿ ಇಷ್ಟೊಂದು ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇರೋವಂಥದ್ದು ಒಂದು ಆಪರ್ಚುನಿಟಿ ಇಸ್ ವೆರಿ ರೇರ್. ಸೊ ಹಾಗಾಗಿ ನನಗೆ ಈ ಒಂದು ತಾರಕ್ ಚಿತ್ರದಲ್ಲಿ ಸ್ನೇಹ ಅನ್ನೋದು ಪಾತ್ರ ಬಂದಿದ ತಕ್ಷಣ ಐ ವಾಸ್ ಲೈಕ್ ಫೈನಲಿ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾದಲ್ಲಿ ನಮ್ ಹೆಣ್ಮಕ್ಳಿಗೆ ಒಂಚೂರ್ ಜಾಗ, ಬಾಕ್ಸ್ ಆಫೀಸ್ ಅಲ್ಲಿ ಜಾಗ ಒಂಚೂರ್ ಜಾಸ್ತಿನೇ ಇದೆ. ಅದಕ್ಕೆ ಎಲ್ಲಾ ಕ್ರೆಡಿಟ್ಸ್ ನಾನು ಪ್ರಕಾಶ್ ಸರ್ಗೆ ಕೊಡ್ತೀನಿ, ಹಿಸ್ ದ ರೈಟರ್ ಡೈರೆಕ್ಟರ್ ಆಫ್ ದ ಫಿಲ್ಮ್. ಸೊ ಥ್ಯಾಂಕ್ ಯು ಪ್ರಕಾಶ್ ಸರ್, ಮುಂಚೆ ಕೂಡ ಹೇಳಿದೀನಿ ಮತ್ತೆ ಹೇಳ್ತಾ ಇದೀನಿ, ಅದ್ ಮಾತ್ರ ಅಲ್ಲದೆ ಅನು ಈ ಒಂದ್ ಸಿನಿಮಾದಲ್ಲಿ ಒಂದ್ ದೊಡ್ಡ ಸ್ಟಾರ್ ಕಾಸ್ಟ್. ಸೊ ಬರೀ ದರ್ಶನ್ ಸರ್ ನಾನು ಅಲ್ಲ, ಶಾನ್ವಿ ಅವರಲ್ಲ, ದರ್ಶನ್ ಸರ್ ಅಂತ ಹೇಳಿದ ತಕ್ಷಣನೇ ಏನದು ಕ್ರೇಜ್. ಓಕೆ, ಸೊ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಅಂಡ್ ಇಟ್ಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್ ಫಿಲ್ಮ್. ಇಟ್ಸ್ ಇಟ್ ಹ್ಯಾಸ್ ದ ಫಿಲ್ಮ್ ಹ್ಯಾಸ್ ಅ ಸ್ಟೋರಿ, ಒಂದು ಒಳ್ಳೆ ಕಥೆ ಇದೆ ಅಂಡ್ ಒಂದು ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತ ಚಿತ್ರ. ಸೊ ಸೆಪ್ಟೆಂಬರ್ 29ಕ್ಕೆ ರಿಲೀಸ್ ಆಗುವಂತ ಸಿನಿಮಾ. ಮಾತ್ರ ಅಲ್ಲದೆ ನನಗೆ ಪರ್ಸ್ನಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಮುಂಚೆ ಎಲ್ಲ ನಾನು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ, ಎಸ್ಪೆಷಲಿ ನನ್ನ ಫಸ್ಟ್ ಸಿನಿಮಾ ಲೂಸಿ ಎಲ್ಲ ಮಾಡ್ತಿರ್ಬೇಕಾದ್ರೆ, ನಾವೇನೋ 15 ಜನ ಸೆಟ್ ಅಲ್ಲಿ ಇದ್ದು ಒಂದು ಪುಟಾಣಿ ಕ್ಯಾಮ್ರಾ ತಗೊಂಡು ಓಡಾಡ್ಕೊಂಡು ಶೂಟ್ ಮಾಡ್ಕೊಂಡ್ ಬರ್ತಿದ್ವಿ. ಬಟ್ ಇಲ್ಲಿ ಬರೀ ನಾವು 100-150 ಜನ ಸೆಟ್ ಅಲ್ಲಿ ಅಲ್ದೆ ಜನಾನೇ ತುಂಬ್ಕೊತಾ ಇದ್ರು ಶೂಟಿಂಗ್ ನೋಡಕ್ಕೆ, ಎಲ್ಲ ದರ್ಶನ್ ಸರ್ ನೋಡಕ್ಕೆ. ಅದು ನಾನು ಯಾವತ್ತು ಎಲ್ಲೂ ನೋಡಿಲ್ಲ. ಅದು ಬೇರೆ, ನಾನು ಕ್ಯಾರವಾನ್ ಅಲ್ಲಿ ಇಳಿದಿದ ತಕ್ಷಣ ಬಾಡಿ ಗಾರ್ಡ್ಸ್ ನನಗೆಲ್ಲ ಬೇಕಾಗೇ ಇಲ್ಲ, ಬಟ್ ಜನ ಇದ್ದಾರೆ ಮೇಡಮ್ ಹೀರೋಯಿನ್ ಅಂತ ಐ ಥಿಂಕ್ ನನಗೂ ಬಾಡಿ ಗಾರ್ಡ್ಸ್ ಬಂದ್ಬಿಟ್ರು. ಸೊ ಐ ಥಿಂಕ್ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ಹೇಳ್ಬಿಟ್ಟು, ಲಿಟ್ರಲಿ ದರ್ಶನ್ ಸರ್ ಜೊತೆ ನಮಗೂ ಒಂದು ಬಾಡಿ ಗಾರ್ಡ್ ಅಂತ ಹೇಳ್ಬಿಟ್ಟು. ತುಂಬಾ ಜನ ಆಕ್ಚುಲಿ ಬಹಳ ಹತ್ರ ನಿಂತು ನಿಮ್ ಹತ್ರ ಮಾತಾಡ್ಬೇಕು ಅಂತ ಆಸೆ ಪಡೋರು ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ಎಷ್ಟ್ ಜನ ಕಾಯ್ತಾ ಇದೀರ ಮೈಸೂರು? ಈಗ ಮೈಸೂರಲ್ಲಿ ನನ್ ಸ್ವಲ್ಪ ದೊಡ್ಡ ಮನ್ಸು ನನಗೆ, ಓಕೆನಾ? ಸೊ ಹೆಂಡತಿ ಜೊತೆ ಬರ್ದೇ ಇರೋ ಅಂತ ಗಂಡ್ ಮಕ್ಳು ಅಥವಾ
ಹೆಂಡತಿಗೆ ಭಯ ಪಡದೆ ಇರುವಂತ ಗಂಡಸರು ಯಾರು ಇದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರು ಬಂದು ಶ್ರುತಿ ಅವರ ಹತ್ರ ನಿಮಗೆ ಇಷ್ಟವಾದಂತ ಐದು ಪ್ರಶ್ನೆಗಳನ್ನು ಕೇಳಬಹುದು ಎಲ್ಲಿ ಎಲ್ಲಿ ಫಸ್ಟ್ ಫಸ್ಟ್ ಸರ್ ನೀವೇ ದರ್ಶನ್ ಸರ್ ತರ ಸ್ಟೈಲ್ ನಡ್ಕೊ ಬರ್ತಿದ್ರಾ ಬನ್ನಿ ಇವ್ರ ಜಾಕೆಟ್ ನನಗೆ ಇಷ್ಟ ಆಯ್ತು ಚೆನ್ನಾಗಿದೆ ಬೇಡ 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 ನೀವೇ ಹಾಕೊಂಡ್ರೆ ಚೆನ್ನಾಗಿದೆ ಅಷ್ಟೇ ಬಟ್ಟೆ ಬಿಚ್ಚೋ ಮಾತಾಡಬಾರ್ದು ರಾಜ ಅದು ಹೆಣ್ಮಕ್ಳು ಮುಂದೆ ಬನ್ನಿ ಏನ್ ನಿಮ್ಮ ಹೆಸರು ನಿಖಿಲ್ 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 ಹೆಂಗಿದ್ರಾ ನಿಖಿಲ್ ಏನ್ ಮಾಡ್ಕೊಂಡ್ರ ನೀವು ಎಂ ಕಾಮ್ ಮಾಡ್ತಾ ಇದ್ದೀನಿ ಯಾಕೆ ಓದ್ಬೇಕು ಅನ್ಸ್ತು ಅದಕ್ಕೆ ಅಷ್ಟೇ ಓಕೆ ಈಗ ಶ್ರುತಿ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಅಯ್ಯೋ ತುಂಬಾ ಇಷ್ಟ ಅವರು ನೋಡಿ ಶ್ರುತಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ ನಿಮ್ಗೆ ಆ ಚಾನ್ಸ್ ಸಿಕ್ಕಿದೆ ಎಲ್ಲ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ನಿಖಿಲ್ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆ ಕೇಳಿ ಮೈಸೂರು ಅಂದ ತಕ್ಷಣ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಚಾಮುಂಡಿ ಬೆಟ್ಟ ಆಬ್ವಿಯಸ್ಲಿ ಒಂದ್ಸತಿ ಬಂದ್ರೆ ಮೈಸೂರಿಗೆ ಚಾಮುಂಡಿ ಬೆಟ್ಟ ನಾನು ನೋಡಿದೆ ನಾನು ಯಾವತ್ತೂ ಹೋಗಿಲ್ಲ ಅದು ಒಂದ್ ಅವರಿಗೆ ಹೋದ್ರು ಕೂಡ ಒಂದು ವಿಸಿಟ್ ಹಾಕೊಂಡು ಬಂದೇ ಬರ್ತೀನಿ ನೆಕ್ಸ್ಟ್ ನೀವು ಮದುವೆ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ ಯಾಕೆ ನೀವು ಮದುವೆ ಆಗಲ್ವಾ ನಾನು ಇಷ್ಟ ಬೇಗ ಆಗಲ್ಲ ಸದ್ಯ ಈಗ ಸ್ವಲ್ಪ ತುಂಬಾ ಜನ ಖುಷಿ ಆಯ್ತಲ್ವ ಇದು ಮತ್ತೆ ನೀವು ಇಷ್ಟು ಚೆನ್ನಾಗಿರೋದ್ರ ಸೀಕ್ರೆಟ್ ಏನು ಈ ತರ ಕೇಳಿದ್ರೆ ನೀ ನೆಕ್ಸ್ಟ್ ಮದ್ವೆ ಆಗೋಳು ಹೆಂಗ್ ಚೆನ್ನಾಗಿರೋದು ಅಂತ ನೋಡಕ್ ಆಗೋದು ಹಂಗಂದ್ರೆ ಹೇಳಿ ಯಾವ ತರ ಇರ್ಬೇಕು ನಿಮ್ ಪ್ರಕಾರ ಹುಡುಗಿ ನಿಮ್ಮ ನಿಮ್ಮನ್ ಮದುವಾಗ ಹುಡುಗಿ ಯಾವ ತರ ಇರ್ಬೇಕು ಹೇಳಿ ಶ್ರುತಿ ಮೇಡಮ್ ತರ ಅಂತ ಹೇಳಲ್ಲ ನಿಖಿಲ ನಮ್ ಗಿಡಿ ಮೈಸೂರು ಹುಡುಗರ ಇದಾರೆ ನೀವ್ ಒಬ್ರೇನ್ರಿ ಹೇಳಿ 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 ಶ್ರುತಿ ಸೀಕ್ರೆಟ್ಸ್ ಕೇಳಿ ಸೀಕ್ರೆಟ್ ಚೆನ್ನಾಗಿ ತಿಂತೀನಿ ಪಾನಿಪುರಿ ಆದ್ರೆ ತುಂಬಾ ಇಷ್ಟ ಡಯಟಿಂಗ್ ಅಂತೂ ಮಾಡಲ್ಲ ಆಮೇಲೆ ನಗ್ನಗ್ತಾ ಇರ್ಬೇಕು ನಿಮ್ ತರ ಹುಡುಗ ಅಲ್ದೆ ಒಂಚೂರು ಸಣ್ಣ ಇರ್ಬೇಕು ಬೇಡ ಅಷ್ಟೇನಾ ಸರ್ ನಿಮ್ ಕೋರಿಕೆ ನಿಜ ಹೇಳಿದ್ರಿ ಐ ಮೀನ್ ಸುಳ್ಳು ಹೇಳಿದ್ರಿ ಇಷ್ಟೊತ್ತು ನಿಜ ಕೇಳಿದ್ ನಾನು ಏನ್ ಸೀಕ್ರೆಟ್ ಅಂತ ಇದೇ ಸೀಕ್ರೆಟ್ ತುಂಬಾ ಖುಷಿಯಾಗಿರ್ತೀನಿ ಅಷ್ಟೇ ಜೀವನದಲ್ಲಿ ಓಕೆ ನಿಮ್ಗೋಸ್ಕರ ಒಂದು ಗಿಫ್ಟ್ ಅಯ್ಯೋ ಚೆನ್ನಾಗಿ ರಾಪ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಏನ್ ತೋರಿಸಿ ಅದು ಅವ್ರಿಗೆ ಅದು ಜಾಸ್ತಿ ಕಣ್ಣಾಗ್ಬೇಡ ಕಡೆ ನೀವೇ ಓಪನ್ ಮಾಡಿ ನೋಡ್ಬೇಕು ಹೌದಾ ನೀವ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರ ಅಂತ ತುಂಬಾ ಹುಡುಗರ ಒಪಿನಿಯನ್ ಅಂದ್ರೆ ಜುಮ್ಕಿ ಇರ್ಬೇಕು ಅಲ್ಲ ರಾಂಗ್ ಎಸ್ ಏ ಹೌದು ಇಲ್ಲಿ ಕುರಿ ಪ್ರತಾಪ್ ಅವ್ರು ಇದ್ರಲ್ಲಿ ಎಲ್ಲೋದ್ರು ಅವರು ಅವರು ಪಿಕ್ಚರ್ ಇನ್ನೂ ರಿಲೀಸ್ ಆಗಿಲ್ಲ ಆದ್ರೆ ಅವ್ರು ಮಾತ್ರ ಗ್ರೋ ಆಗ್ತಾವ್ರೆ ನೋಡಿ ಅಲ್ಲಿ ಗಾಂಧಿ ಕ್ಲಾಸ್ ಇಂದ ನೀವು ಬಾಲ್ಕನಿಗೆ ಹೋಗಿ ಕೂತ್ಕೊಂಡಿದ್ದೀರಾ ನೀವು ಟಿಕೆಟ್ ಸಿಕ್ಕಿರ್ಲಿಲ್ಲ ಈಗ ಸಿಕ್ತು ಬಂದು ಕಣ್ಮುಂದೆ ಕಾಣಿಸ್ಬೇಕು ಪ್ರತಾಪ್ ಅವರೇ ಏನ ಏನ್ ಗುಡ್ಡೆ ಮುಂದೆ ಕಾಣಿಸ್ತಾ ಇರ್ಬೇಕು ನೀವು ನನಗೆ ಕಣ್ಗುಡ್ಡೆ ಕಾಣಿಸ್ತಾ ಇರ್ಬೇಕು ಹಂಗ್ ಪ್ಯಾಕ್ ಮಾಡ್ಕೊಂಡ್ ತಗೊಂಬಂದಿದ್ದೀರಾ ಅಂತದ್ದು ಸ್ಪೆಷಲ್ ಪ್ಯಾಕಿಂಗ್ ಫಾರ್ ಸ್ಪೆಷಲ್ ಪರ್ಸನ್ ಸ್ವಲ್ಪ ಓವರ್ ಬಿಲ್ಡ್ ಅಪ್ ಕೊಡ್ತಾ ಇದಾರೆ ಶ್ರುತಿ ಅದೇನ್ ಏನಿದ ಖಾಲಿ ಡಬ್ಬಲ ಒಂದು ಮೂಗು ಬೊಟ್ಟಿಗೆ ನಿಖಿಲ್ ನಾ ತಪ್ಕೊಂಡ್ಬಿಟ್ರಿ ಬಹಳ ಮೋಸ ಅಯ್ಯ ನಿಮ್ಗೆ ಮೂಗು ಬೊಟ್ಟು ಅಂದ್ರೆ ಅಷ್ಟ ಇಷ್ಟ ನಿಮ್ಗೆ ಹೌದು ಯಾಕೆ ಅವ್ರಿಗೆ ಕೊಟ್ಟಿದ್ ನೀವು ಅದನ್ನ ಅವ್ರ ಮೂಗು ಬೊಟ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೋ ಸ್ವೀಟ್ ಸೋ ಮೂಗುತ್ತಿ ಸುಂದರಿ ಶ್ರುತಿ ಹರಿಹರನ್ಗೋಸ್ಕರ ನಿಖಿಲ್ ಅವರು ಪ್ರೀತಿಯಿಂದ ಒರಿಜಿನಲ್ ಗೋಲ್ಡ್ ಅದು ಚಿನ್ನದ್ದು ಮೂಗುತ್ತಿನ ತಗೊಂಡಿದ್ದಾರೆ ಬಂಗಾರದಂತ ಮನ್ಸಿದೆ ಅವ್ರಿಗೆ ಏ ಅಭಿಮಾನಿಗಳು ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ಕೊಡ್ಬೇಕು ಪ್ಲೀಸ್ ಅಷ್ಟೇ ನಮ್ ಟೈಮ್ ಆಯ್ತು ಹಲೋ ಇಲ್ಲಿ ಇಲ್ಲಿ ನಾನು ಕುರಿಪ್ರತಾಪ್ ನನ್ನ ಹತ್ರ ನೆಕ್ಲೆಸ್ ಇದೆ ಪ್ರಕಾಶ್ ಸರ್ ನೀವು ಸೊಂಟ ಟಾಪ್ ತಗೊಂಡ್ಬಂದಿದ್ರ ನೀವು ಅವ್ರು ಏನು ತಗೊಂಡಿಲ್ಲ ಬೇಕಾದ್ರೆ ಸ್ಕ್ರಿಪ್ಟ್ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಯಾರು ಏನೇ ತಗೊಂಡ್ಬಂದಿದಾರೋ ಶ್ರುತಿ ಹರಿಹರನ್ ಹೆಸರಲ್ಲಿ ಎಲ್ಲ ನನಗೆ ಕೊಡಿ ನಾನು ಬೇಕಾದ ಟೈಮ್ಗೆ ಅವ್ರನ್ನ ತಲುಪಿಸ್ತೀನಿ ಅದನ್ನೆಲ್ಲ ಓಕೆನಾ ಥ್ಯಾಂಕ್ ಯು
ಇನ್ನೊಂದು ರಿಕ್ವೆಸ್ಟ್, ನಿಮ್ಗೆ ಪಂಗುಚಿ ತುಂಬಾ ಇಷ್ಟ ಅಂತ ಕೇಳಿದ್ದೀನಿ, ಒಂದೇ ಒಂದ್ ಸ್ಟೆಪ್ ಕ್ವೆಶ್ಚನ್ ಅಲ್ಲಿ ರಿಕ್ವೆಸ್ಟ್, ಕ್ವೆಶ್ಚನ್ ಅಲ್ಲ, ಬರೀ ಪ್ರಶ್ನೆಗಳು ಕೇಳಬೇಕು. ಇಲ್ಲ ರಿಕ್ವೆಸ್ಟ್ ಮಾಡಬಹುದು, ಸ್ಪೆಷಲ್ ಪರ್ಮಿಷನ್. ಏನಮ್ಮ ರಿಕ್ವೆಸ್ಟ್, ಏನಪ್ಪ ಅವ್ರಿಗೆ ಟಪ್ಪಂಗುಚಿ ತುಂಬಾ ಇಷ್ಟ ಅಂತ ಅವ್ರು ಹೇಳಿದ್ರ ಬಂದು ಯಾವ್ದು ಪ್ರೋಗ್ರಾಮ್ ಅಲ್ಲಿ ನೀವೇ ಆಂಕರ್ ಅದಕ್ಕೆ ಹೇಳಿ. ಹಾ ಹೇಳಿ, ಅದಕ್ಕೆ ಒಂದು ಟಪ್ಪಂಗುಚಿ ಸ್ಟೆಪ್ ನೀವು ಜಾಯಿನ್ ಆಗ್ಬಹುದು. ಪ್ರೇಮಿಗಳ ಮಧ್ಯದಲ್ಲಿ ನಾನು ಬರೋದಿಲ್ಲ, ನಾವು ಸೈಡ್ಗೆ ಹೋಗ್ತೀವಿ. ನೀವು ಮೈಕ್ ದಯವಿಟ್ಟು ಫಸ್ಟ್ ಕೊಡಿ, ನಾವು ಸಾಂಗ್ ಹಾಕ್ತೀವಿ. ಶ್ರುತಿ ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಒಂದು ಎರಡು ಟಪ್ ನಾ ಪಾಂಗುಚ್ಚಿ. ನಾವು ನಮ್ಮ ಡಾರ್ಲಿಂಗ್ ಬಿಟ್ರೆ ಬೇರೆ ಯಾರ ಜೊತೆನೂ ಡ್ಯಾನ್ಸ್ ಮಾಡಲ್ಲ ನಾವು. ಡಾರ್ಲಿಂಗ್ ಒಂದು ನಿಮಿಷ ಮ್ಯೂಸಿಕ್ ಹಾಕ್ರಪ್ಪ. ನಿಖಿಲ್ ಖುಷಿ ಆಯ್ತಾ? ಶ್ರುತಿ ನಿಮ್ಗೆ ಮೂಗುತಿ ಎಲ್ಲ ಸಿಕ್ಕಿದೆ, ತುಂಬಾ ಖುಷಿ ಆಯ್ತು ಅನ್ನೋ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಖಿಲ್. ಸೊ ಶ್ರುತಿ ಮತ್ತೆ ವೇದಿಕೆ ಮೇಲೆ ಬರ್ತಾರೆ, ಇನ್ನಷ್ಟು ಮಾತನಾಡ್ತಾರೆ, ಸ್ವಲ್ಪ ನಂತರ ಕರೆಸ್ತೀವಿ ನಿಮ್ಮನ್ನ. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೊಮ್ಮೆ ಮೈಸೂರು ದೊಡ್ಡ ಚೊಪ್ಪಾಳೆ ಬರಬೇಕು ಶ್ರುತಿಯಾಗೆ, ಪ್ಲೀಸ್. ಥ್ಯಾಂಕ್ ಯು ಮೈಸೂರು, ಅಂಡ್ ಥ್ಯಾಂಕ್ ಯು ಅನುಶ್ರೀ. ಆಸ್ ಯೂಶುವಲ್ ದೊಡ್ಡ ರಾಕ್ ಸ್ಟಾರ್ ನೀನು. ಐ ಲವ್ ಯು, ಐ ಲವ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೋಡ್ರಪ್ಪ, ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಬರುತ್ತೆ ಮೈಸೂರಲ್ಲಿ. ಮಿಂಚಿನ ಆರ್ಭಟ ಶುರು ಆಗುತ್ತೆ. ಗುಂಗುರು ಗುಂಗುರು ಕೂದಲು, ಹೈಟ್ ಚಿಕ್ಕದಾದ್ರೂ ಮುಟ್ಟಿರೋ ಎತ್ತರ ಎವರೆಸ್ಟ್. ನೋಡಕ್ ಸಾಫ್ಟ್ ಆದ್ರೆ ಹಾಡಕ್ ನಿಂತ್ರೆ ವೀರಾದಿ ವೀರಗಳು, ಹೀರೋಗಳು ಎಲ್ಲರ ದೃಷ್ಟಿ ಹಾಕ್ಬೇಕು. ಸೊ ಸಂಗೀತವನ್ನ ತಮ್ಮದಾಗಿಸಿಕೊಂಡಿರುವಂತಹ ಬೆಳ್ಳಿ ಸ್ಪೂನು, ಸ್ಟಾರ್ಗಳನ್ನ ಬೆಳಗಿಸುವಂತಹ ಮೂನು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಎಜೆ ಅಲಿಯಾಸ್ ಕರ್ನಾಟಕದ ಡಾರ್ಲಿಂಗ್ ಮ್ಯಾಜಿಕಲ್ ಕಂಪೋಸರ್ ಅನುಶ್ರೀ ಜನ್ಯಾನ ರೇ, ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ. ಹತ್ರ ಬನ್ನಿ ಅಂದ್ರೆ ಹತ್ರ ಬರ್ಬೇಕು ನನ್ಗೆ. ಅದಲ್ಲ ಸರ್, ನಾನು ಸುಮ್ನೆ ಇರ್ತೇನೆ, ಕರೆದ್ರೆ ಬಿಡಲ್ಲ. ನಾನು ಖುಷಿಯಾಗಿ ಸ್ವೀಕರಿಸಲ ಅಥವಾ ಭಯ ಪಟ್ಕೊಳ್ಳ ಸರ್ ನಾನು? ಅದು ನಿಮ್ಮ ಇಷ್ಟ, ನಿಮ್ ಮೂಡ್ ತಕ್ಕನಂಗೆ. ನಾನು ಎಷ್ಟು ದಿನನಪ್ಪ ಕಾಲು ಎಳಿಸ್ಕೊಳ್ಳೋದು, ಅದಕ್ಕೆ ನಾನೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಒಂದು ನಿಮಿಷ ಅಪ್ಪ, ನಂಗೆ ಇವ್ರನ್ನ ನೋಡಿದ್ರೆ ನೆಕ್ಸ್ಟ್ ಏನ್ ಮಾತಾಡ್ಬೇಕಂತಾನೆ ಮರ್ತೋಗ್ಬಿಡುತ್ತೆ. ಬನ್ನಿ ಸರ್, ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ ನಾನು. ಈಗ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ನೀವು ಅಮೇಝಿಂಗ್ ಆಗಿ ಮ್ಯೂಸಿಕ್ ಮಾಡಿರುವಂತಹ ಸಿನಿಮಾ ಸಾಂಗ್ ನ ಇಲ್ಲಿ ನೀವು ಹಾಡಿದ್ರಿ. ಮತ್ತೊಮ್ಮೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಗೆ ತಾರಕ್ ಅನ್ನೋ ಒಂದು ಅದ್ಭುತವಾದಂತ ಮ್ಯೂಸಿಕ್ ಆಲ್ಬಮ್ ಅನ್ನ ಮಾಡಿದ್ರ, ಅದ್ರಲ್ಲಿ ಪ್ರತಿಯೊಂದು ಹಾಡು ಕೂಡ ಒಂದಕ್ಕಿಂತ ವಿಭಿನ್ನವಾಗಿದೆ, ಅಂಡ್ ತುಂಬಾನೇ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಆಗ್ತಾ ಇರುವಂತಹ ಹಾಡುಗಳು, ಎಲ್ಲಾ ಜಾನರ್ ಆಫ್ ಆಡಿಯನ್ಸ್ ಗೆ ನೀವು ಒಂದೊಂದು ಹಾಡನ್ನ ಕೊಟ್ಟಿದ್ದೀರಾ. ರೊಮ್ಯಾಂಟಿಕ್ ಹಾಡು, ಆಮೇಲೆ ಇನ್ನೊಂದು ಪಾರ್ಟಿ ನಂಬರ್ ಆಗಿರ್ಬೋದು, ಮಾಸ್ ಸಾಂಗ್ ಆಗಿರ್ಬೋದು, ಎಲ್ಲಾ ರೀತಿಯ ಹಾಡುಗಳನ್ನ, ಆರು ಡಿಫ್ರೆಂಟ್ ಹಾಡುಗಳನ್ನ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ವರ್ಕ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತಾಯಿ ಚಾಮುಂಡೇಶ್ವರಿ ಆಸ್ತಿ ಅವರ ಆಶೀರ್ವಾದ ಇದು. ಯಾಕಂದ್ರೆ ದರ್ಶನ್ ಸರ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ನಂಬಕ್ ಆಗ್ದಿಲ್ಲ. ಬಹಳ ವರ್ಷ ಕಾಯ್ತಿದ್ದೆ, ಯಾಕಂದ್ರೆ ನಾನು ಅವರ ಅಭಿಮಾನಿ, ಅವ್ರ ಸಿನಿಮಾಗಳು ಮಾಡಬೇಕು ಅಂತ.
ಸೊ ಒಟ್ಟಿಗೆ ಎರಡು ಸಿನಿಮಾ ಸಿಕ್ಕಿದೆ. ಆ್ಯಂಡ್ ನೀವು ಹೇಳ್ದಂಗೆ ಈ ಆಲ್ಬಮಲ್ಲಿ ಎಲ್ಲ ಥರದ ಸಾಂಗ್ಸ್ ಇದೆ. ಮುಖ್ಯವಾಗಿ ಪಾರ್ಟಿ ಸಾಂಗ್ ಇದೆ, ಮೆಲಡಿ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಇದೆ, ಫೋಕ್ ಸ್ಟೈಲ್ ಸಾಂಗ್ ಇದೆ. ಎಲ್ಲದಕ್ಕೂ ಇದನ್ನು ಡಿಸೈನ್ ಮಾಡಿದಂಥ ಏಕೈಕ ವ್ಯಕ್ತಿ ಮಿಲನಾ ಪ್ರಕಾಶ್ ಸರ್. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಓನ್ಲಿ ಪ್ರಕಾಶ್ ಸರ್ ಮಿಲನಾ ಮೂಲಕ ಇದೀಗ ನೆಕ್ಸ್ಟ್ ತಾರಕ್ಕು. ಸೊ ಪ್ರಕಾಶ್ ಸರ್ ಮತ್ತೊಮ್ಮೆ ಅವ್ರ ಮೂಲಕ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ತಾರಕ್ ಅಂತ ಒಂದು ಬ್ಯೂಟಿಫುಲ್ ಆಲ್ಬಮ್ ಅನ್ನ ನಿಮ್ಮ ಮೂಲಕ ಕೊಡಕ್ಕಾಯ್ತು ಅಂತ ಹೇಳಿದ್ರಿ. ಈಗ ಇದರಲ್ಲಿ ರೊಮ್ಯಾಂಟಿಕ್ ಸಾಂಗು, ಇವಾಗ ಆಲ್ರೆಡಿ ಶ್ರುತಿ ತುಂಬಾ ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡಿದ್ರು. ಆ ಸಾಂಗ್ ನ ಒಂದು ಒಂದು ರೀತಿಯ ಒಂದು ಫೀಲೇ ಬೇರೆ ಇದೆ ಸರ್, ಆ ಸಾಂಗ್ ಬಗ್ಗೆ ಹೇಳಿ ನಮ್ಗೆ ಪ್ಲೀಸ್. ಸಂಜೆ ಹೊತ್ತು ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಟ್ರೈ ಮಾಡ್ತಿದ್ವಿ. ನನಗೆ ಡೈರೆಕ್ಟರ್ ಕೊಟ್ಟಂತ ಐಡಿಯಾ ಅದು ಒಂದು ಫ್ಯೂಷನ್ ಆಗಬೇಕು, ಸ್ವಲ್ಪ ಕ್ಲಾಸಿಕಲ್ಲು ಫೋಕ್ ಮಿಕ್ಸ್ ಮಾಡಿ ಏನಾದರೂ ಹೊಸದಾಗಿ ಬರುತ್ತೋ ಅಂತ. ಸೊ ಆಗ ನನಗೆ ಮೊದಲನೇಗಾಗಿ ನನ್ನ ತಲೆಗೆ ಬಂದಿದ್ದು ಮೈಸೂರಿನ ನಮ್ಮ ಕ್ಲಾಸಿಕಲ್ ಸಿಂಗರ್ ಆದಂಥ ಇಂದು ನಾಗರಾಜ್ ಅವರು, ಅವರು ಇಲ್ಲೇ ಇದ್ದಾರೆ. ಅವರು ನಾನು ಕೂತ್ಕೊಂಡು ಈ ಹಾಡನ್ನ ಜಾಮ್ ಮಾಡ್ತಾ ಇದ್ದಾಗ ಬಂದಂತ ಐಡಿಯಾಸ್ ಇದು. ಆಮೇಲೆ ನಮ್ಮ ಸಂತು ಅವರು ಬಂದಾಗ ತುಂಬಾ ಒಳ್ಳೆ ಲೈನ್ ಬರುತ್ತೆ, ಸಂಜೆ ಹೊತ್ತು ನಿನ್ನ ಶಾನೆ ನೋಡ್ತಾ ಇದ್ರೆ ಎರ್ರ ಬಿರ್ರಿ ಲವ್ ಆಗ್ತದೆ ಅಂತ. ಸೊ ವಿ ಸ್ಟಾರ್ಟೆಡ್ ಲೈಕ್ ದಟ್. ನಂಗೆ ಆ ಹಾಡೆ ತುಂಬಾ ಇಷ್ಟ ಸರ್. ಬಟ್ ಇಂದು ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಇಂದುಗೆ ಪ್ಲೀಸ್. ಈಗ ನೀವು ಮೈಸೂರು ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ನೀವು ಹಾಡುಗಳನ್ನ ಆಡಿದ್ರಿ. ಈಗ ನಿಮ್ಗೋಸ್ಕರ ಒಂದು ಸಣ್ಣ ಕೆಲಸ ಇದೆ ಸರ್, ಒಂದೇ ಒಂದು ಸಣ್ಣ ಚಾಲೆಂಜ್ ಇದೆ, ಅದೇನಂತ ಹೇಳ್ತೀನಿ. ಪ್ರಾಪರ್ಟಿ ತಗೊಂಬನ್ರಪ್ಪ ಒಂದ್ ನಿಮಿಷ. ಸರ್ ನಮ್ಮ ಮುಂದಿನ ಫ್ಯೂಚರ್ಗೆ ಬೇಕಾಗಿರುವಂತ ಎಲ್ಲ ವಿಷಯಗಳು ಇಲ್ಲಿದೆ. ಸೀರೆ, ಸ್ವೀಟು, ಮಲ್ಲಿಗೆ ಹೂವ, ಇದು ನನಗಂತೂ ನೀವು ತಾಜ್ ಮಹಲ್ ಪ್ಯಾಲೇಸ್ ಕಟ್ಸಕ್ ಆಗಲ್ಲ, ಅದ್ರ ನೆನಪಲ್ಲಿ ಅಟ್ಲೀಸ್ಟ್ ಒಂದು ಗಿಫ್ಟ್ ಆದ್ರೂ ಕೊಡ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೆ. ಈಗ ನೋಡಿ ಸರ್, ಇಲ್ಲಿರೋದೆಲ್ಲ ಮೈಸೂರಿಗೆ ಫೇಮಸ್ ಆಗಿರುವಂತ ವಿಷಯಗಳು. ಮೈಸೂರು ಸಿಲ್ಕು, ಮೈಸೂರು ಪ್ಯಾಲೇಸು, ಮೈಸೂರು ಪಾಕು, ಮೈಸೂರು ವಿಳ್ಯದೆಲೆ, ಓಕೆನಾ, ಎಲ್ಲವೂ ಮೈಸೂರಲ್ಲಿ ಬಹಳ ಹೆಸರುವಾಸಿಯಾದಂತ ವಿಷಯಗಳು. ಈಗ ನೀವು ಸಾಂಗ್ ಅನ್ನ ಹಂಗೆ ಟಕ 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 ಅಂತ ಹೇಳ್ತೀರ, ಓಕೆನಾ, ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ, ಈ ಇಲ್ಲಿರುವಂತ ಪ್ರಾಪರ್ಟೀಸ್ಗೆ ಕರೆಕ್ಟ್ ಆಗಿರುವಂತ ಹಾಡುಗಳನ್ನ ಹಾಡ್ತಾ ಬೇಕಾರೆ ಮಲ್ಲಿಗೆ ಹೂವನ್ನ ನಂಗೆ ಮುಡಿಸ್ತು. ಪ್ರಾಪರ್ಟೀಸ್ ತಕ್ಕಂತ ಹಾಡುಗಳು ಹಾಡ್ಬೇಕಾ? ಹೌದೌದು. ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಫಸ್ಟ್? ಓಕೆ, ನಿಮ್ಮಿಷ್ಟ. ಮಲ್ಲಿಗೆ ಹೂವು ತಗೊಳ್ಳಿ, ಮಲ್ಲಿಗೆ ಹೂವ ಮುಡಿಸಿ ನನಗೆ, ಮುಡಿಸ್ಬಿಟ್ಟು ಇದಕ್ಕೆ ಕರೆಕ್ಟ್ ಆಗಿರೋ ಹಾಡು ಹಾಡ್ಬೇಕು. ನೀವು ಮುಡಿಸೋದು ಬೇಡ, ಹಾಡ್ತೀನಿ. ಹಾಡಾದ್ಮೇಲೆ ನೀವು ಯೋಚನೆ ಮಾಡಿ ಮುಡಿಸ್ಬೇಕಾ ಬೇಡವಾ. ಹಾಡಿ ಮಲ್ಲಿಗೆ ಹೂವ. ಮೈಸೂರು ಮಲ್ಲಿಗೆ ಹೂವ ಅಂದ್ರೆ ಯಾವ ಹಾಡು ನೆನಪಾಗುತ್ತೆ? ಜೊತೆಲಿ ಹಾಡ್ತೀರಪ್ಪ ಏನ ನೀವು? ಜುಂಪ ಚಿಕ್ಕಂ ಜುಂಪ ಚಿಕ್ಕಂ ಅದು ಹಾಡಬೇಕು. ಏನೇಳಿ? ಜುಂಪ ಚಿಕ್ಕಂ ಜುಂಪ ಚಿಕ್ಕಂ. ಮೈಸೂರು ಮಲ್ಲಿಗೆ ಜುಂಪ ಚಿಕ್ಕಂ ಜುಂಪ ಚಿಕ್ಕಂ. ಓಡಾಡಿ ನಾವು ಒಟ್ಟಿಗೆ ಮೈಸೂರು ಮಲ್ಲಿಗೆ ಜುಂಪ ಚಿಕ್ಕಂ ಜುಂಪ ಚಿಕ್ಕಂ. ಮೈಯೆಲ್ಲ ಹೋಳಿಗೆ ಜುಂಪ ಚಿಕ್ಕಂ ಜುಂಪ ಚಿಕ್ಕಂ. ಏನ್ ಹಾಡ್ತಿಲ್ಲ, ನಂಗೆ ಮೂಡ್ ಬರಲ್ಲ. ಅವ್ರಿ ನಿಮ್ ಮೂಡ್ಗೂ ಅವ್ರ ಹಾಡ್ಗೂ ಏನ್ ಸರ್ ಸಂಬಂಧ? ಹಾಡ್ಗೂ ಮೂಡ್ಗೂ ಬಹಳ ಸಂಬಂಧ ಇದೆ. ನೋಡಿದ್ರೆ ಈಗ ಓಕೆ, ಈಗ ಇದು ಬಿಡಿ, ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ. ಯಾವ ರೊಮ್ಯಾಂಟಿಕ್ ಕಡೆ ಹೋಗೋಣ, ಇಲ್ಲಿ ಬನ್ನಿ. ಈಗ ಏನ್ ಮಾಡ್ಬೇಕಿದ್ರೆ ಮೈಸೂರು ಪಾಕ್ಗೆ ಮೈಸೂರು ಪಾಕ್ ತಿನ್ಸ್ತಿರೇನ್ರಿ? ತಿನ್ಸೇ ಇಲ್ಲ, ಸುಮ್ಮನೆ ಇರಿ. ಮೈಸೂರು ಪಾಕು, ಮೈಸೂರು ಪಾಕು, ನಮ್ಮನು ಶ್ರೀ ಮೈಸೂರು ಪಾಕು. ಸರ್ ನಿಮ್ದು ಬಿಡಿ ಸರ್, ನಾನು ಹೇಳ್ತೀನಿ ಇವಾಗ. ಫುಲ್ ಡುಬಾಕು, ನಮ್ಮನು ಶ್ರೀ ಫುಲ್ ಡುಬಾಕು, ಈಗ ಸಾಕು. ಆದ್ರೆ ನಾನ್ ಯಾವಾಗ್ಲೂ ನಿಮ್ ಲವ್ಗೆ ಲಾಕು ಲಾಕು ಲಾಕು. ನನಗೂ ಬೇಕು ಬೇಕು ಬೇಕು.
ಸರ್ ನೀವು ಹಾಡು ಹಾಡಿದಾಯ್ತು ಇವಾಗ ನಾನು ಹಾಡಾಡ್ತೀನಿ ಬೇಡಪ್ಪ ವಿಡಿಯೋದಲ್ಲೇ ಕೊಡೋದು ರಾಂಗ್ ಟೈಮಲ್ಲಿ ಈ ಟೈಮಲ್ಲಿ ಎಲ್ಲ ಕೊಡಬಾರ್ದು ಈ ಮೈಸೂರು ಪಾಕು ಮೈಸೂರು ವಿಳೆದೆಲೆ ಮೈಸೂರು ಮಲ್ಲಿಗೆ ಇದ್ದಿದ್ರೆ ಅರ್ಜುನ್ ಸರ್ ಮೂಡ್ ಚೇಂಜ್ ಆಗುತ್ತೆ ನೀವು ಮ್ಯೂಸಿಕ್ ಕೂಡಲೇ ಇರಬೇಕು ಇರಪ್ಪ ನೀವು ಮ್ಯೂಸಿಕ್ ನೋಡಲೇ ಇರಬೇಕು ತಾರಕ್ ಹಾಡುಗಳನ್ನು ಹಾಡಬೇಕು ಇದನ್ನು ನೋಡಿ ನೀವು ದಯವಿಟ್ಟು ಡಿಸ್ಟ್ರಾಕ್ಟ್ ಆಗಬೇಡಿ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ಮತ್ತೆ ನಿಮ್ಮನ್ನ ನಾನು ವಾಪಸ್ ಕರೆಸ್ತೀನಿ ತಾರಕ್ ಹಾಡುಗಳನ್ನ ನೀವು ನಮಗೋಸ್ಕರ ಹಾಡಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ವೀರಾಭಿಮಾನಿ ಒಬ್ರು ಬರ್ತಾ ಇದ್ದಾರೆ ದರ್ಶನ್ ಸರ್ ಮೂವಿ ಅಂದ್ರೆ ಮೊದಲನೇ ಟಿಕೆಟೇ ಆಗ್ಬೇಕು ಥಿಯೇಟರ್ಗೆ ಇವರೇ ಬಲಗಾಲಿಟ್ಟು ಮೊದಲು ಹೋಗ್ಬೇಕು ಅಷ್ಟು ದೊಡ್ಡ ಫ್ಯಾನು ಅವ್ರ ಬೇರೆ ಯಾರು ಅಲ್ಲ ನೀವು ಅಲ್ಲ ನೀವು ಅಲ್ಲ ಅವರು ಅಲ್ಲ ಅವ್ರ ಬೇರೆ ಯಾರು ಅಲ್ಲ ಸ್ಟಾರ್ ಸುವರ್ಣ ವಾಹಿನಿಯ ಅಮೂಲ್ ಬೇಬಿ ಅಲಿಯಾಸ್ ಅಮೃತ ನಿಮ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟಿಕೆಟ್ ದರ್ಶನ್ ಸರ್ ಅಪ್ಪಟ ಅಭಿಮಾನಿ ನೀವು ಅಂತ ನಿಜವಾಗ್ಲೂ ಅಷ್ಟು ದೊಡ್ಡ ಫ್ಯಾನ್ ನೀವು ಹೌದು ತುಂಬಾ ಇಷ್ಟ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರಂದ್ರೆ ರೀಸನ್ ಇಲ್ಲ ತುಂಬಾ ಇಷ್ಟ ಓಕೆ ಒಂದ್ ಅಂದಾಜು ದರ್ಶನ್ ಸರ್ ಅವ್ರದ್ದು 49ನೇ ಸಿನಿಮಾ ನೀವ್ ಎಷ್ಟು ಪಿಕ್ಚರ್ ನೋಡಿದೀರಾ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಸಿನಿಮಾನು ನೋಡಿದೀನಿ ನಾನು ಎಲ್ಲಾ ಸಿನಿಮಾಗಳು ಈ ಸಿನಿಮಾ ಹೆಸರುಗಳನ್ನ ಫಾಸ್ಟ್ ಆಗಿ ಹೇಳ್ತೀರಾ ನೀವು ಅವ್ರ ಯಾವ ಸಿನಿಮಾಗಳನ್ನ ಮಾಡಿದ್ರ ಹೇಳ್ತೀರಾ ಟ್ರೈ ಮಾಡ್ತೀನಿ ಹೇಳಿ ಕೌಂಟ್ ಮಾಡಿ ಬಾ ಮೈಸೂರು ಮೆಜೆಸ್ಟಿಕ್ ಕರಿಯ ಧ್ರುವ ಲಾಲಿಹಾಡು ಲಂಕೇಶ್ ಪತ್ರಿಕೆ ನಮ್ಮ ಪ್ರೀತಿಯ ರಾಮು ದತ್ತ ದರ್ಶನ್ ಧರ್ಮ ಭಗವಾನ್ ಸುಂಟ್ರಗಾಳಿ ಕಲಾಸಿಪಾಳ್ಯ ಅಯ್ಯ ಭೂಪತಿ ಸ್ನೇಹಿತರು ಸ್ನೇಹನ ಪ್ರೀತಿನ ಸ್ವಾಮಿ ಶಾಸ್ತ್ರಿ ತಾರಕ್ ಓ ಮೈ ಗಾಡ್ ಸುಧಾರಿ ಒಡರಿ ಚಪ್ಪಳ ಒಂದು 20 ಹೆಸರು ಹೇಳಿದ್ರು ಅವರು ಸರಿ ಆಡಿಯನ್ಸ್ ಗೆ ಎಷ್ಟು ಹೆಸರು ಬರುತ್ತೆ ದರ್ಶನ್ ಸರ್ ಅವ್ರ ಸಿನಿಮಾಗಳ ಹೆಸರು ಫಾಸ್ಟ್ ಆಗಿ ಹೇಳ್ಬೇಕು ಫಸ್ಟ್ ಏಜ್ ನೀ ಹೇಳಿಪ್ಪ 5 ಹೆಸರು ಹಲೋ ಹಲೋ ಆದ ಹೇಳಿ ಹೇಳಿ ಬಡಿ ಯಾವ ಯಾವ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನನಗೆ ಅಮೃತ ವರ್ಷಿಣಿ ಅಂದ್ರೆ ತುಂಬಾ ಇಷ್ಟ ನಂಗೆ ಅಮೃತ ಅಂದ್ರೆ ಇನ್ನು ಇಷ್ಟ ಪಿಕ್ಚರ್ ಹೆಸರು ಹೇಳ್ರಿ ಯಾವ ಪಿಕ್ಚರ್ ದರ್ಶನ್ ಸರ್ ಸಿನಿಮಾ ಎಲ್ಲ ನನಗೆ ಗೊತ್ತು ಅಂತ ದೊಡ್ಡದಾಗಲ್ಲ ಹೇಳ್ತೀರ ಐದು ಸಿನಿಮಾ ಹೆಸರು ಹೇಳಿ ನೋಡೋಣ ಐದು ಹೇಳಿ ಸಾಕು ಸಾರಥ್ಯ ದರ್ಶನ್ ಚಕ್ರವರ್ತಿ ಭಗವಾನ್ ಧರ್ಮ ಜಗುದಾದ ಕರಿಯ ದಾಸ ಮೆಜೆಸ್ಟಿಕ್ ಇನ್ನು ಬೇಕಾ ಇನ್ನು ಹೇಳ ಇಷ್ಟನಾ ದರ್ಶನ್ ಸರ್ ಅಂದ್ರೆ ನಿಮ್ಗೆ ಮೇಡಮ್ ನಮ್ಗೆ ದರ್ಶನ್ ಇಷ್ಟ ಅಂದ್ಮೇಲೆ ದರ್ಶನ್ ಫಿಲಮ್ಸ್ ಎಲ್ಲಾರು ನೋಡಿರ್ತೀವಿ ಅಂತ ಅರ್ಥ ನೀವು ಅರ್ಥ ಮಾಡ್ಕೋಬೇಕು ನೀವು ಸುಮ್ನೆ ಕ್ರಾಸ್ ಕ್ವೆಶನ್ಸ್ ಮಾಡ್ತಾ ಇದ್ದೀರಾ ನಮ್ಗೆ ಮರೆಸ್ತಾ ಇದ್ದೀರಾ ನೀವು ಉಚ್ಚ ವೆಂಕಟ ಅಭಿಮಾನಿನ ನೀವು ದರ್ಶನ್ ಅಭಿಮಾನಿ ತರ ಅನ್ಸ್ತಾನೆ ಇಲ್ಲ ದರ್ಶನ್ ಅಭಿಮಾನಿಗಳು ಹೆಂಗ್ ಮಾತಾಡ್ತಾರೆ ದರ್ಶನ್ ಅಭಿಮಾನಿಗಳು ಎಷ್ಟು ಸಾಫ್ಟ್ ಸ್ಪೋಕನ್ ಎಷ್ಟು ನಿಧಾನವಾಗಿ ಎಷ್ಟು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ನನ್ ಮಗ ಮಾತಾಡ್ತಾ ಇದ್ರ ಓಕೆ ಒಂದ್ ನಿಮಿಷ ದರ್ಶನ್ ಸರ್ ಗೆ ಒಂದ್ ಮೆಸೇಜ್ ಹೇಳಿ ನೋಡೋಣ ಒಂದ್ ಮೆಸೇಜ್ ಎಷ್ಟ್ ಇಷ್ಟ ಅದ್ ಹೇಳಿ ಅವ್ರಿಗೆ ದರ್ಶನ್ ಸರ್ ಗೆ ಕೀಪ್ ರಾಕಿಂಗ್ ಆಲ್ವೇಸ್ ವಿ ಲವ್ ಯು ಮೈ
ಮೈಕ್ ಇಸ್ಕೊಳ್ಳಿ ಅವನು ಪ್ರಥಮ ಆಗಕ್ಕಿಂತ ಮುಂಚೆ ಮೈಕ್ ಇಸ್ಕೊಳ್ಳಿ ಪ್ರಥಮ ಮ್ಯಾಮ್ ಇಸ್ ಟೂ ಮಚ್ ರಿಯಲಿ ಟೂ ಮಚ್ ಮೈಕ್ ಇಸ್ಕೊಳ್ಳಿ ಅವರು ಅವರು ಆಲ್ರೆಡಿ ಆಗ್ತವರೆ ಪ್ರಥಮ ಆಗ್ತಾ ಇದ್ದಾರೆ ನೀವು ನೀವು ದರ್ಶನ್ ಅಭಿಮಾನಿಯಾಗಿ ನೀವು ರಿಲ್ಯಾಕ್ಸ್ ಆಗಿ ನೀವು ರಿಲ್ಯಾಕ್ಸ್ ಆಗಿವಾಗ ಅವರು ಅವರ ಹೆಸರು ಕೇಳಿಲ್ಲ ನಾನು ಏನು ಹೆಸರು ಅವರು ಸಂತೋಷ್ ಗೌಡ ಸಂತೋಷ್ ಸಂತೋಷವಾಗಿರಿ ರಿಲ್ಯಾಕ್ಸ್ ಆಗಿರಿ ಉಚ್ಚ ವೆಂಕಟ ಅಭಿಮಾನಿ ಆಗ್ಬಿಟ್ಟವರು ಅವರು ಕುಡಿಮಗ ಸಾಂಗ್ ನ ತುಂಬಾ ಡೀಪ್ ಆಗಿ ತಗೊಂಡಿರುವಂತ ವ್ಯಕ್ತಿ ಗೊತ್ತಾಯ್ತು ಸರ್ ಇಲ್ಲಿವರೆಗೂ ಬರ್ತಾ ಇದೆ ಸ್ಟೇಜು ತುಂಬಾ ಜಾರ್ತಾ ಇದೆ ಅದಕ್ಕೆ ನಾನು ಮೆತ್ತಿಗೆ ನಡ್ಕೊಂಡ್ ಬರ್ತಾ ಇದ್ದೀನಿ ಏ ಬಟ್ ಮೈಸೂರು ರಿಯಲಿ ಥ್ಯಾಂಕ್ ಯು ನಿಜವಾಗ್ಲೂ ಥ್ಯಾಂಕ್ ಯು ಇಷ್ಟು ಜೋರಾಗಿ ಮಳೆ ಬಂದ್ರೂ ಕೂಡ ನೀವೆಲ್ಲರೂ ಕೂತಿದ್ದೀರ ಮನ್ಸಾರ ಹೇಳ್ತಾ ಇದ್ದೇನೆ ಬೈ ಹಾರ್ಟ್ ಅದಕ್ಕೆ ಅಯ್ಯೋ ಮಚ್ಚ ಅಯ್ಯೋ ಅಲ್ಲ ಸ್ವಾಮಿ ಯಾಕೆ ಸ್ವಾಮಿ ಹಿಂಗ್ ಕಾಡ್ತೀರಾ ನೀವೆಲ್ಲ ಯಾಕೆ ಸ್ವಾಮಿ ಹಿಂಗೆಲ್ಲ ಹವಾ ಕ್ರಿಯೇಟ್ ಮಾಡ್ತೀರಾ ನೀವು ಮೊನ್ನೆ ಲೈಫೇ ಖಾಲಿ ಕ್ವಾರ್ಟರ್ ಬಾಟ್ಲು ಅಂತಂದ್ರಿ ಅಲ್ಲ ಕುಡುಕರು ಅಂದ್ರೆ ಅದ್ ಏನ್ ಲವ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಈ ತಾರಕಲ್ಲು ಕುಡುಕರಿಗೆ ಒಂದು ಸ್ಥಾನಮಾನ ಕೊಟ್ಬಿಟ್ಟಿದ್ದೀರಾ ಬಾಬಾರ ಫ್ರೆಂಡು ಯಾವ್ದೋ ನಿನ್ನ ಬ್ರ್ಯಾಂಡು ಹಾಕೋಣ ಗುಂಡು ಅಂತ ಇದೊಂದು ಪೆಕ್ ಟ್ಯೂನ್ ಮಾಡ್ಬಿಟ್ಟಿದ್ದಾರೆ ತಾರಕ್ ಸಿನಿಮಾದಲ್ಲಿ ಗುಂಡ್ ಹಾಕೋರಿಗೆಲ್ಲ ಜೈ ಹೇಳ್ತಾ ಅರ್ಜುನ್ ಜನ್ಯ ಅವರನ್ನ ಈಗ ವೇದಿಕೆ ಮೇಲೆ ಕರೀತಾ ಇದೀವಿ ಹಾಡಿನ ಮತ್ತಲ್ಲಿ ನಾವೆಲ್ಲರೂ ತೇಲೋಣ ಮೈಸೂರು ಬಾಬಾರ ಫ್ರೆಂಡು ಯಾವ್ದು ನಿನ್ನ ಬ್ರ್ಯಾಂಡು ಓಕೆ ಸೊ ಈ ಹಾಡನ್ನ ಹಾಡೋದಕ್ಕೆ ಅರ್ಜುನ್ ಸರ್ ಜೊತೆ ಬರ್ತಿದ್ದಾರೆ ನಿಮ್ಮೆಲ್ಲ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ವ್ಯಾಸರಾಜ್ ಗುಂಡು ಜೊತೆಗೆ ಸೇರಿದಂಡು ಹೆಚ್ಚನ್ನು ನೂರು ಕಳೆಯುತ್ತೈತ ಬಾರು ಕೈತಾಗೋ ಮುಂಚೆ ಎಲ್ರು ಒಳ್ಳೆ ಕುಡಿಮಗ 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 ಎಣ್ಣೆ ಕುಡಿಮಗ ಗುಂಡು ಜೊತೆಗೆ ಸೇರಿದಂಡು ಟೆನ್ಷನ್ ನೂರು ಕಳೆಯುತ್ತೈತೆ ಬಾರು ಟೆಕ್ಟಾಗೋ ಮುಂಚೆ ಎಲ್ರು ಒಳ್ಳೆಯವ್ರೆ ಕುಡಿಮಗ ತಲೆಯು ಕೆಟ್ಟಾಗೆಲ್ಲ ಕಬಡೋದೆ ನಮ್ ಜಿಂದಗಿ ಲೇನೈತೆ ದೋಸ್ತಿ ಒಂದೆ ಕಾಯ ದೊಡ್ಡರ ಮುಂದೆ ನಮ್ಗೆ ಕುಡಿಯೋದೊಂದೆ ಟೆನ್ಷನ್ ಮಾತ ನೀನು ನನಗೆ ಯಾಕೆ ಕೊಟ್ಟೆ ಫ್ರೀಡಂ ಎನಗೆ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಎಲ್ಲ ಒಂದೇ ನೆತ್ತಿಗೆ ಏರಿದಾಗ ತಟ್ಟಿದವನೆ ತಂದೆ ರಣಗೆ ನೋಡ ಬ್ಯಾಡ ಮಧ್ಯರಾತ್ರಿ ಕುಡಿಮಗ Never can mess with me, baby. Early steps to Mysore, why are you sitting silent? Hi, hi, hi. You gotta wait, you gotta wait, you gotta... You gotta play now. Everybody play it now. Yeah.
ಹಾರ್ಟ್ ಅಟ್ಯಾಕ್ ಟೆನ್ಷನ್ ನೆಗಡಿ ಆದಾಗೆಲ್ಲ ಬ್ರಾಂಡಿ ಒಂದೇ ಮೆಡಿಸನ್ ಏಜ್ 60 ಆಯ್ತು ನೋಡ್ಕೊಂಡೆದ್ದು ಹಿಂಗೆ ಕುಡಿತಾ ಇದ್ರು ಫೋಟೋ ಮುಂದೆ ಕ್ಯಾಂಡಲ್ ದೇವ್ರೇ ಕುಡಿತಾ ಇದ್ರು ನಾನು ನೀನು ಇನ್ನು ಏನು ಎಣ್ಣನೇ ಸತ್ಯ ಎಂದು ನಂಬಿದವನು ನಾನು ತಾತ ಹುಡುಗನಾದ ಅರ್ಧರಾತ್ರಿಲಿ ಕುಡಿಮಗ ಫ್ರೆಂಡು ಯಾವುದೋ ನಿನ್ನ ಬ್ರಾಂಡು ಹಗೋಣ ಗುಂಡು ಜೊತೆಗೆ ಸೇರಿದಂಡು ಟೆನ್ಷನ್ ನೂರು ಕಳೆಯುತ್ತೈತೆ ಬಾರು ಐತಾಗೋ ಮುಂಚೆ ಎಲ್ರೂ ಒಳ್ಳವ್ರ ಕುಡಿಮಗ ನಿಮ್ಮ ಬ್ರ್ಯಾಂಡು ನನಗೆ ಎಲ್ಲ ಬ್ರ್ಯಾಂಡು ಓಕೆ ಮೈಸೂರು ನಿಮ್ಗೆ ಏ ತುಂಬಾ ಹೇಳ್ತೀರಪ್ಪ ನೀವು ತುಂಬಾ ಬ್ರ್ಯಾಂಡ್ಗಳೇ ವ್ಯಾಸರಾಜ್ ನಿಮ್ ಮುಖ ನೋಡಿದ್ರೆ ಬ್ರ್ಯಾಂಡ್ ಕೇಳ್ಬೇಕು ಅಂತ ಅನ್ಸ್ತಾ ಇಲ್ಲ ಪಾಪ ಎಕ್ಸಾಕ್ಟ್ಲಿ ನಂದು ಬಾದಾಮಿ ಹಾಲು ಬ್ರ್ಯಾಂಡ್ ಬಾದಾಮಿ ಹಾಲು ಇವ್ರ ಬ್ರ್ಯಾಂಡ್ ಅಂತೆ ಸರ್ ಇವಾಗ ನನ್ಗೆ ಒಂದ್ ವಿಷಯ ಹೇಳಿ ಓಕೆನಾ ಇದೆಲ್ಲ ಬಿಟ್ಟಾಕಿ ನೀವು ಎಲ್ಲ ಎಲ್ಲ ಪಿಕ್ಚರಲ್ಲೂ ನೀವು ಮಾಡುವಂತ ಗುಂಡ ಹಾಡುಗಳು ಸೂಪರ್ ಹಿಟ್ ಆಗುತ್ತೆ ಒಂಥರ ಕುಡುಕರ ಸಂಘಕ್ಕೆ ಅದೊಂಥರ ಆಂಥಮ್ ತರ ಆಗ್ಬಿಡುತ್ತೆ ಬಟ್ ಎಲ್ಲ ಓಕೆ ಬರೀ ನೀವು ಹುಡುಗರಿಗೆ ಮಾತ್ರ ಯಾಕೆ ಮಾಡ್ತೀರ ಹುಡುಗರಿಗೆ ಯಾಕೆ ನೀವು ಕುಡುಕರು ಸಾಂಗ್ ಮಾಡಲ್ಲ ಅಲ್ಲಿ ಹುಡುಗರು ಹೆಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು ಶಾನ್ವಿ ಮತ್ತೆ ಶ್ರುತಿ ಈ ಹಾಡಿಗೆ ಎಲ್ರಿಗಿಂತ ಜಾಸ್ತಿ ಸ್ಟೆಪ್ ಆಗ್ತಿದ್ದಿದ್ದು ಅವ್ರೇ ಕರೆಕ್ಟಾ ಯಾಕೆ ಯಾಕೆ ಮಾಡ್ತಿಲ್ಲ ನೀವು ಹೇಳಿ ನನ್ಗೆ ಈ ವಿಷಯ ಈಗಲೇ ಗೊತ್ತಾಗ್ತಿದೆ ಇಷ್ಟೊಂದು ಸ್ಟ್ರೆಂತ್ ಇದೆ ಹೆಣ್ಮಕ್ಳೆ ಮಾಡ್ಬೇಕಾ ಕುಡುಕರ ಸಾಂಗ್ ನಿಮ್ಗೋಸ್ಕರ ಮಾಡ್ಬೇಕಪ್ಪ ಹೆಣ್ಮಕ್ಳು ಕೇಳಿದ್ರೆ ನೀವ್ಯಾಕ್ರಪ್ಪ ಹೆಣ್ಮಕ್ಳು ಹೇಳಿ ಹೆಣ್ಮಕ್ಳಿಗೋಸ್ಕರ ಒಂದು ಒಂದು ಗುಂಡಾಡ್ಬೇಕೋ ಬೇಡ ಇಲ್ಲ ಒಂದ್ ಸೆಕೆಂಡ್ ಆಲ್ರೆಡಿ ಒಂದಿದೆ ಮೇಡಮ್ ಅವ್ರು ಮಾಡಿದ್ರು ಒಳಗೆ ಸೇರಿದ್ರೆ ಗುಂಡು ಹುಡುಗಿ ಆಗುವಳು ಗಂಡು ಬಟ್ ನಿಮ್ಮ ನಿಮ್ಮ ಇದರಿಂದ ಇನ್ನೊಂದ್ ಸಾಂಗ್ ಬರ್ಬೇಕು ಅಂತ ಬಟ್ ಕಾಯ್ತಿರ್ತೀವಿ ಈಗ ಸದ್ಯಕ್ಕೆ ಈ ಗುಂಡು ಹಾಳು ಯಾಕೆ ಹುಟ್ಕೊಳ್ತು ಪ್ರಕಾಶ್ ಸರ್ ಹಿ ಈಸ್ ನೋನ್ ಫಾರ್ ಮೇಕಿಂಗ್ ಸಚ್ ಕೈಂಡ್ ಆಫ್ ಸಾಂಗ್ಸ್ ಒಂದು ಓಕೆನಾ ಅದು ನಿಮ್ ಪ್ಲಾನ್ ಆಗಿತ್ತಾ ಅಥವಾ ಸಿನಿಮಾದಲ್ಲಿ ಈ ತರ ಒಂದ್ ಸಾಂಗ್ ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತಾ ಸಿನಿಮಾಲ್ ಬೇಕಿತ್ತು ಸಿನಿಮಾದಲ್ಲಿ ಬೇಕಿತ್ತು ಬಟ್ ನಿಮ್ಗೆ ಈ ಹಾಡ್ ಇಷ್ಟನಾ ಹೆಂಗ್ ಪ್ಲಾನ್ ಮಾಡಿದ್ರಿ ಈ ಸಾಂಗ್ ನ ಈ ಸಾಂಗ್ ಎಂಟೈರ್ ಕ್ರೆಡಿಟ್ ಅರ್ಜುನ್ ಅವ್ರಿಗೆ ಅವ್ರು ಆಲ್ರೆಡಿ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ಮಾಡ್ಕೊಟ್ರು ಸರ್ ಡೈರೆಕ್ಟರ್ ಆದ್ರೂ ಕೇಳ್ತಾ ಇದ್ದೇನೆ ಸರ್ ಯಾವ್ದು ನಿಮ್ಮ ಬ್ರ್ಯಾಂಡ್ ನಮ್ ಬ್ರ್ಯಾಂಡ್ ಯಾವ್ದು ಅವ್ರ ಬ್ರ್ಯಾಂಡ್ ಅವ್ರು ಹೇಳ್ಬೇಕು ನೀವಲ್ಲ ಏ ನಾವು ಮೈಸೂರಿನವರೇ ರೀ ಅವ್ರ ಯಾವ ಬ್ರ್ಯಾಂಡ್ ಅದೇ ನನ್ ಬ್ರ್ಯಾಂಡ್ ಯಾವ ಯಾವ್ದು ಬ್ರ್ಯಾಂಡ್ ಅದು ಗೊತ್ತಿಲ್ಲ ಯಾವ ಗುರು ಓಕೆ ಅರ್ಥ ಆಯ್ತು ನನ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತು ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತು ಅರ್ಜುನ್ ಸರ್ ಸೊ ಹುಡುಗಿಯರಿಗೋಸ್ಕರ ಈ ನೆಕ್ಸ್ಟ್ ನೀವು ಗುಂಡ್ ಹಾಡ್ ಮಾಡ್ಬೇಕು ಅನ್ನೋದು ಆಸೆ ಬಟ್ ಈಗ ಸದ್ಯಕ್ಕೆ ಈ ಹಾಡಿಗೆ ನನ್ ಜೊತೆ ಶ್ರುತಿ ಹಾಗೂ ಶಾನ್ವಿ ಅವ್ರು ಬಂದ್ಬಿಟ್ಟು ಐ ವಾಂಟ್ ದೆಮ್ ಟು ಡಾನ್ಸ್ ಫಾರ್ ದಿಸ್ ಸಾಂಗ್ ಎಲ್ಲ ಹುಡುಗರು ಎದ್ದಿದ್ಕೊಂಡ್ರಪ್ಪ ನೀವು ಡಾನ್ಸ್ ಮಾಡಿ ಎಲ್ಲ ಸರ್ ಅರ್ಜುನ್ ಸರ್ ವಂಡರ್ಫುಲ್ ಡಾನ್ಸರ್ ಸರ್ ಏನ್ ಸ್ಟೆಪ್ ಮಾಡ್ಬೇಕು ಸರ್ ಕುಡಿಮಗಾಗೆ ದಿಸ್ ಇಸ್ ದ ಸ್ಟೆಪ್ ಎಲ್ಲ ಎಲ್ಲ ಮಾಡಿ 3 2 1 ಸ್ಟಾರ್ಟ್ ಒಂದ್ ಸೆಕೆಂಡ್ ಏ ಮ್ಯೂಸಿಕ್ ಕಟ್ ಮ್ಯೂಸಿಕ್ ಕಟ್ ಮ್ಯೂಸಿಕ್ ಕಟ್ ಮೈಕಲ್ ಜಾಕ್ಸನ್ ತರ ಡಾನ್ಸ್ ಮಾಡ್ಬೇಕು ಎಲ್ಲ ಈ ಕಡೆ ಪ್ರೊಫೈಲ್ ತಿರುಗಿ ಎಲ್ಲ ಇಲ್ಲಿ 3 2 1 ಸ್ಟಾರ್ಟ್ I love you Mysuru music aagtene ready na hey nindkolra Shanvi follow maadi baba ro friend u yaago ninna brand u akonna gundu jothe seri dandu enchannu nooru kalegi taitte baaru ಐದಾಗ ಮುಂಚೆ ಎಲ್ರು ಕುಡಿಮಗ ಎಲ್ಲೇ ಕುಡಿಮಗ
ಶ್ರುತಿ ಆಸೆ ಇದೆ ಹಾಡು ನೀವ್ ಆಡ್ಬೇಕಂತೆ ಕುಡಿವಾಗ ಮಾಡ್ತಾರೆ ಮಾಡ್ತಾರೆ ಕಮರೇ ಸಿಂಗರ್ಸ್ ಮೈಸೂರು ಸಿಂಗರ್ಸ್ ಅಲ್ಲಿ ರಾಜೇಶ್ ಕೃಷ್ಣನ್ ಇಲ್ಲಿ ವಿಜಯ ಪ್ರಕಾಶ್ ಅಲ್ಲಿ ಅರ್ಜುನ್ ಚಂದ್ಯ ಅಲ್ಲಿ ವ್ಯಾಸರಾಜ್ ರೆಡಿ ರೆಡಿ ಹೇಳಿ ಕುಡಿಮಗ ಹೇಳಿ ಎಣ್ಣೆ ಕುಡಿಮಗ ಏನೇ ಸರಿ ಏನೇ ಸರಿ ಶ್ರುತಿ 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 ಓಕೆ ಅವ್ರದು ತಾಳ ಕೊಡ್ತಾ ಇಲ್ಲ ರೆಡಿ 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 ತಾಳ ಕೊಡಿಸ್ತೀನಿ ಫಸ್ಟ್ ರೆಡಿ ನಮ್ಮ ಮಕ್ಕಳ ನೋಡಿ 1 2 3 4 ಕುಡಿ ಕುಡಿ ಮಗ ಅನ್ನೋ ಹಾಡು ಬಂದ್ರೆ ಎಂತವ್ರು ಸಿಂಗರ್ ಆಗ್ಬಿಡ್ತಾರಲ್ಲ ತೀರ್ಥ ಒಳಗಡೆ ಹೋಗ್ಬಿಟ್ರೆ ಎಲ್ರು ಸಿಂಗರ್ ಎಲ್ಲರೂ ಡಾನ್ಸರ್ ಸರ್ ಏನೇ ಇರ್ಲಿ ಏನು ಒಳಗಡೆ ತೀರ್ಥ ತಗೊಳ್ಳದೇನೆ ಅಮೇಝಿಂಗ್ ಕಿಕ್ ಕೊಡೋಂತ ಸಾಂಗ್ ಅಂದ್ರೆ ಇದೆ ಸರ್ ಜೋರಾ ಚಪ್ಪಾಳೆ ಇಡೀ ಮೈಸೂರು ಇಡೀ ಮೈಸೂರು ಜನ ಸೇರ್ಕೊಂಡು ಈ ಕುಡಿಮಗ ಡಾನ್ಸ್ ಸ್ಟೆಪ್ ನಮ್ ಜೊತೆ ಮಾಡಿದಕ್ಕೆ ಇದು ಬಹಳ ಒಂದು ಸಿಹಿಯಾದ ಕ್ಷಣ ಆಯ್ತು ಇರ್ರಿಮಾ ಇರ್ರಿಮಾ ಹೆಣ್ಮಕ್ಳೇ ಹಿಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗ್ಬಿಡ್ತು ಸಾಕು ಇರಿ ಈ ಈ ಒಂದು ಮೂಮೆಂಟ್ ತುಂಬಾ ಸ್ವೀಟ್ ಆಗಿರೋದ್ರಿಂದ ಸ್ವೀಟ್ ತಗೊಂಡ್ರಪ್ಪ ಸ್ವೀಟ್ ತಗೊಂಡ್ರಿ ಜನ್ನು ಸಾರಿ ಜನ್ಯಾಜಿ ಮೈಸೂರು ಪಾಕ್ ಇಷ್ಟನಾ ಇದು ಇದು ಏನಮ್ಮ ಇದು ಸೋನ್ ಪಪ್ಡಿ ಇಷ್ಟನಾ ನಿಮ್ಗೆ ಮೈಸೂರು ಪಾಕ್ ಮೈಸೂರ್ ಬಂದ್ಮೇಲೆ ಮೈಸೂರು ಪಾಕ್ ಅಂಡ್ ಇನ್ನೊಂದು ಖುಷಿಯ ವಿಷಯ ವ್ಯಾಸರಾಜು ಮೈಸೂರು ಅವರಪ್ಪ ಮೈಸೂರಲ್ಲಿ ಏನ್ ಟ್ಯಾಲೆಂಟ್ ವ್ಯಾಸರಾಜ್ ನಿಮ್ ಹೈಟ್ ಗೆ ನೋಡಿ ದರ್ಶನ್ ಸರ್ ಹಾಡ್ ಹಾಡೋದಕ್ಕೆ ಕೊಟ್ರ ಅರ್ಜುನ್ ಸರ್ ದರ್ಶನ್ ಸರ್ ಹಾಡ್ಬೇಕು ಅಂತಾನೆ ಹೈಟ್ ಬಂದಿದ್ ನಾನು ಅದು ಅದು ದರ್ಶನ್ ಸರ್ ಫ್ಯಾನ್ ನೀವು ಪಕ್ಕಾ ಏನ್ ಹೇಳ್ತೀರಾ ಬೇಸಿಕಲಿ ದರ್ಶನ್ ಸರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇಡೀ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ ಅವರು ಅವ್ರ ಅರ್ಜುನ್ ನಾನೊಬ್ಬ ನಿಮ್ಮೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ನಿಮ್ಮ ವಾಯ್ಸ್ ನಂದು ಅಂತ ಹೇಳ್ಬೋದು ಐ ರೆಪ್ರೆಸೆಂಟ್ ಆಲ್ ದೇರ್ ಫ್ಯಾನ್ಸ್ ಅವ್ರ ಧ್ವನಿ ಆಗಿ ನಾನು ಟೈಟಲ್ ಸಾಂಗ್ ಅಲ್ಲಿ ಹಾಡ್ತಾ ಇದ್ದೀನಿ ವೆರಿ ಹ್ಯಾಪಿ ಹಾಡೋದು ಆ ಟ್ಯಾಲೆಂಟ್ ಇದ್ದಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ ಡೆಸ್ಟಿನಿ ಅರ್ಜುನ್ ಸರ್ ಮೀಟ್ ಮಾಡಿದೆ ಐ ಬಿನ್ ಸಿಂಗಿಂಗ್ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಟೈಟಲ್ ಸಾಂಗ್ಸ್ ಚಕ್ರವರ್ತಿ ವಾಸ್ ಅ ಹ್ಯೂಜ್ ಹಿಟ್ ನಾವು ತಾರಕಲ್ಲಿ ಒಂದು ಕುಡಿ ಏನೋ ಎಣ್ಣೆ ಹಾಡು ಕೂಡ ಹಾಡಿದ್ದೀನಿ ವೆರಿ ಹ್ಯಾಪಿ ಐ ಥ್ಯಾಂಕ್ ಪ್ರಕಾಶ್ ಸರ್ ಆಲ್ಸೋ ಡೈರೆಕ್ಟರ್ ಕೂಡ ಸಪೋರ್ಟ್ ಮಾಡಿ ಟೂ ಸಾಂಗ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವ್ಯಾಸರಾಜ್ ಇವಾಗ ಸ್ವೀಟ್ ಟೈಮ್ ಫಸ್ಟ್ ಹುಡುಗಿರ್ ತಗೋಬೇಕು ನನಗೆ ಫುಲ್ ತಗೊಂಡ ಅಭ್ಯಾಸ ರೀ ಏನ್ ಮಾಡ್ಲಿ ತುಂಬಾ ಯಾಕೋ ನಾಟಿ ಆಗ್ತಾ ಇದಾರೆ ಸಾಯಂಕಾಲ ಆದ್ರೆ ಹಿಂಗೆಪ್ಪ ಇವರು ಹಾಗಲೆಲ್ಲ ಚೆನ್ನಾಗಿರ್ತಾರೆ ಸಾಯಂಕಾಲ ಆದ್ರೆ ಏನಂತ ಹೇಳೋಣ ನಾವ್ ಇದಕ್ಕೆ ಈ ಸ್ವೀಟ್ಸ್ ನ ನಿಮ್ ಪರವಾಗಿ ಶ್ರುತಿ ಹಾಗೂ ಶಾನ್ವಿ ಅವ್ರು ತಿಂತಾರೆ ಅವ್ರ ಸ್ವೀಟ್ ತಿಂದ್ರೆ ನೀವ್ ತಿಂದಂಗೆ ಅಲ್ವಾ ಬಾಯ್ಸ್ ಅವ್ರಲ್ಲಿ ತಿಂತಾ ಇರ್ಲಿ ಮನ್ಸಾದಾಗ ಚೂರ್ ಚೂರ್ ಸೈಕಲ್ ಗ್ಯಾಪ್ ಅಲ್ಲಿ ಅವ್ರಿಗೆ ಕೊಟ್ಬಿಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಬಾಯ್ಸ್ ಥ್ಯಾಂಕ್ ಯು ಏನಪ್ಪ ಏನು 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 ಸಮಸ್ಯೆ ಒಂದ್ ನಿಮಿಷ ಅದೇ ಏನು ಕೇಳಿಸ್ತಿಲ್ಲ ನನ್ಗೆ ಯಾ ಐ ಲವ್ ಯು ಟು ಅಷ್ಟೇ ಇನ್ನೇನು ಹೇಳೋ ಗೊತ್ತಾಗ್ತಾ ಇಲ್ಲ ನನಗೆ ಓಕೆ ಈಗ ಫಸ್ಟ್ ಆಫ್ ಆಲ್ ದೊಡ್ಡ ಚಪ್ಪಾಳೆ ಬರಬೇಕು ಇಂದು ನಾಗರಾಜ್ ಅವರಿಗೆ ಪ್ಲೀಸ್ ಅಂಡ್ ಒಂದು ಆರಡಿ ಪರ್ಸನಾಲಿಟಿ ಎಲ್ಲೋದ್ರವರು ಅವ್ರು ಹಾಡೇ ಆಡಿಲ್ಲ ಅನ್ನೋದ್ರ ಸೈಕಲ್ ಗ್ಯಾಪ್ ಅಲ್ಲಿ ವಾಪಸ್ ಹೊಡ್ರು ಆಕ್ಚುಲಿ ಈ ವೇದಿಕೆ ಮೇಲೆ ಇಂದೋರು ನಮ್ಮ ಈ ಒಂದು ತಾರಕ್ ಹಾಡನ್ನ ಹಾಡ್ತಾ ಇರೋದು ಬಹಳ ಹೆಮ್ಮೆ ಅನ್ಸುತ್ತೆ ನಾನು ಇಫ್ ಐ ಆಮ್ ನಾಟ್ ರಾಂಗ್ ಇಂದೋರೆ ಸುವರ್ಣ ವಾಹಿನಿ ಮೂಲಕ ನೀವು ಬೆಳಕಿಗೆ ಬಂದ್ರಿ ಒಂದು ಫಿಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಮಿಂಚಿದ್ರಿ ಸ್ಟಾರ್ ಸಿಂಗರ್ ಆಗಿ ಮಿಂಚಿದ್ರಿ ಆ ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಮಾತು ಪ್ಲೀಸ್ ನಿಮ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಸ್ಟಾರ್ ಸಿಂಗರ್ ಆಲ್ಮೋಸ್ಟ್ 1.5 ವರ್ಷ ಬಂತು ಅನ್ಸಂತಿದೆ ಇವನ್ ವ್ಯಾಸರಾಜು ನಾನು ಎಲ್ಲರೂ ಆ ಒಂದು ಇದರಿಂದಾನೇ ಬಂದಿದ್ದು
ಸ್ಟಾರ್ ಸಿಂಗಲ್ ತುಂಬಾ ಕಲ್ತ್ಕೊಂಡಿದೀವಿ ನಾವು ಫಿಲ್ಮ್ ಸಾಂಗ್ಸ್ ಹೇಗಾ ಹಾಡಬೇಕು ಅದ್ರ ಟೆಕ್ನಿಕ್ಯಾಲಿಟೀಸ್ ಇರ್ಬೋದು ಸೊ ಒಂದು ಒಂದು ಕಲ್ತ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ ನಾನು ಆ ಕಾಂಪಿಟೇಷನಲ್ಲಿ ಆಡಿಷನಲ್ಲಿ ಇದ್ದಾಗಲೇ ಗುರು ಸರ್ ನನಗೆ ಟಾಟಾ ಬಿರ್ಲಾ ಫಿಲಮಲ್ಲಿ ಅವಕಾಶ ಕೊಟ್ಟಿದ್ರು ಸೊ ಆ ಒಂದು ಟೋನ್ ಎಲ್ಲರಿಗೂ ಇಷ್ಟ ಆಗಿ ಸುಮಾರು ಆ ಒಂದು ಛಾಯೆಯಲ್ಲೇ ನಾನು ಆಲ್ಮೋಸ್ಟ್ ನನ್ನೆಲ್ಲ ಸಾಂಗ್ಸ್ ಹಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಈ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ನನಗೆ ಎಲ್ಲ ನಮ್ಮ ಕಂಪೋಸರ್ಸ್ ಕೊಟ್ಟಿರೋ ಒಳ್ಳೊಳ್ಳೆ ಹಾಡುಗಳು ಸೊ ನಾನು ಯಾವಾಗಲೂ ಎಲ್ಲರಿಗೂ ಆಭಾರಿಯಾಗಿದ್ದೀನಿ ಅಂತ ಹೇಳ್ಬೋದು ದಟ್ಸ್ ಮೀ ಆ್ಯಕ್ಚುಲಿ ಇಂದು ಹಾಡಿರುವಂಥ ಭಾಳಷ್ಟು ಹಾಡುಗಳು ಸೂಪರ್ ಹಿಟ್ ಆಗಿದೆ ಈ ಸಿನಿಮಾದಲ್ಲಿ ಇದು ಶಾನ್ವಿ ಹಾಡ ಇದು ಇಸ್ ದ ಶಾನ್ವಿ ಸಾಂಗ್ ಆಹಾ ಸಂಜೆ ಹೊತ್ತು ಹಾಂ ಶಾನ್ವಿ ಏನೋ ಹಾಡಾಡ್ಬೇಕಾ ಶಾನ್ವಿ ಅವರು ಅವ್ರ ಹಾಡಿನ ಬಗ್ಗೆ ಎರಡು ಮಾತು ಹಾಡ್ಲಿ ಅದಾದ್ಮೇಲೆ ಅವ್ರು ಹಾಡು ಹಾಡ್ತಾರೆ ಅಲ್ವಾ ಪಾಪ ಹೇಳಿ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಸಾಂಗ್ ನೋಡಿ ಟೀಚರ್ ಹೇಳ್ಕೊಡ್ತಾರೆ ಈ ಸಾಂಗ್ ಶೂಟಿಂಗ್ ಟೈಮ್ ಅಲ್ಲಿ ಇಟಲಿ ಇಟಲಿಯಲ್ಲಿ ಇಟಲಿ 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 ಇಟ್ ವಾಸ್ ಟೂ ಹಾಟ್ ಓಕೆ ತುಂಬಾ ಹಾಟಲ್ಲಿ ಫುಲ್ ಸ್ವೆಟ್ಟಿಂಗ್ ತುಂಬಾ ಬಿಸಿಲು ಇದೆ ಆ ಶೂಟಿಂಗ್ ಟೈಮ್ ಅಲ್ಲಿ ಬಟ್ ಅಂಡ್ ಸನ್ ಕೂಡ ತುಂಬಾ ಹಾಶ್ ಆಗಿದೆ ಆ ಟೈಮ್ ತುಂಬಾ ಕೋಪ ಮಾಡ್ಕೊಂಡಿದ್ರು ಸನ್ ಕೋಪ ಓಕೆ ಮಾಡ್ಕೊಂಡು ಸೊ ಬಟ್ ದರ್ಶನ್ ಸರ್ ತುಂಬಾ ಪೇಷಂಟ್ ಆಗಿ ಮಾಡಿದ್ರು ಸಾಂಗ್ ಈವನ್ ಮೀ ದರ್ಶನ್ ಸರ್ ನಿಧಾನವಾಗಿ ನೋ ವಾಟ್ ವಾಟ್ ಇಸ್ ದಟ್ ಪೇಷನ್ಸ್ ಇನ್ ಕನ್ನಡ ತಾಳ್ಮೆ ಸಮಾಧಾನವಾಗಿ ಶೂಟ್ ಮಾಡಿದ್ರು ಥ್ಯಾಂಕ್ಸ್ ಟು ದರ್ಶನ್ ಸರ್ ಥ್ಯಾಂಕ್ಸ್ ಟು ಆ ಕೊರಿಯೋಗ್ರಾಫರ್ ಗಣೇಶ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ದ ಪೀಪಲ್ ಹೂ ಸ್ಯಾಂಗ್ ದಿಸ್ ಸಾಂಗ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ನನಗೆ ತುಂಬ ಇಷ್ಟ ಈ ಸಾಂಗ್ ಈಗ ಶಾನ್ವಿ ಅಭಿಮಾನಿಗಳ ಕೋರಿಕೆ ನೀವು ಹಾಡಬೇಕು ಎರಡು ಲೈನ್ ಐ ಆಲ್ರೆಡಿ ಸ್ಯಾಂಗ್ ಹೇಳ್ಕೊಡ್ತೀರಾ ನೀವು ಇದು ಎರಡು ಲೈನು ಇಂದು ಹೃದಯದ ಮೌನ ಹೃದಯದ ಮೌನ ಹೃದಯ ಕಿಸೀದ ಹೃದಯ ಕಿಸೀದ ತಲುಪುವ ಹಾಗೆ ಮಾತಾಡು ನೀ ಧನ್ಯವಾದಗಳು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಹಾಡಿದ್ರಿ ಶಾನ್ವೇ ಒಳ್ಳೆ ಜಬಳ ಮೈಸೂರ್ ಥ್ಯಾಂಕ್ ಯು ಸೂಪರ್ ಆಗಿ ಹಾಡಿದ್ರಿ ಐ ಥಿಂಕ್ ನನ್ನ ಅನುರಾಗ ಪುಸ್ತಕ ಓದಿದ್ದೀರಾ ಅನ್ಸುತ್ತೆ ಅನುಷ್ಯಾನ ನಾನು ಕೇಳ್ಬೇಕು ಅಲ್ಲ ಡಾರ್ಲಿಂಗ್ ಸಾಂಗ್ ನಾನು ಹಾಡಿರೋದು ಆ ಡಾರ್ಲಿಂಗ್ ಅನ್ನೋ ಛಾಯೆ ನಾನು ನಿಮ್ ಬಾಯಲ್ಲಿ ಒಂದ್ಸಲ ಕೇಳಿ ಹೇಳಿ ಡಾರ್ಲಿಂಗ್ ಹಾಡಿ ಒಂದ್ ಲೈನ್ ಹಾಡಿ ಯಾವ್ದಂತ ಕತ್ತಲ್ ಕಟ್ಟು ಕಾಕಿ ನೀವ್ ಹೇಳಿ ನಾನ್ ಡಾರ್ಲಿಂಗ್ ಹೇಳ್ತೀನಿ ಕತ್ತಲ್ ಕಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕಿ ಗುಣಸಂದಿರ್ಗಕ್ಕಿ ಮುಂದೆ ಹೀಗೆ ಡಾರ್ಲಿಂಗ್ ನೋಡಿ ನನಗೂ ಅವ್ರಿಗೆ ಏನು ಸಂಬಂಧ ಇಲ್ಲ ನೀವು ಅದನ್ನ ಪದ ಪದ ಹೇಳ್ತಾ ಇರ್ಬಿಡಿ ಏನು ಇಲ್ಲ ಅಷ್ಟೇ ಅವ್ರ ಕರ್ನಾಟಕ ಡಾರ್ಲಿಂಗ್ ನಮಗೆ ಏನು ಸಂಬಂಧ ಇಲ್ಲ ಬಟ್ ವ್ಯಾಸರಾಜ್ ಥ್ಯಾಂಕ್ ಯು ಇಂದು ಥ್ಯಾಂಕ್ ಯು ಸೋ ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವ್ಯಾಸರಾಜ್ ಥ್ಯಾಂಕ್ ಯು ಇವತ್ತು ಶಾನ್ವಿ ಎಷ್ಟು ಚೆನ್ನಾಗಿ ಹಾಡಾಡ್ತಾರೆ ವೆರಿ ಗುಡ್ ಶಾನ್ವಿ ಅಂದ್ರೆ ಮುಂದಿನ ಸಿನಿಮಾದಲ್ಲಿ ಹಾಡು ಹಾಡ್ಬೋದಲ್ಲ ಅವರು ಗುಡ್ ಶ್ರುತಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಹಾಡು ನಿಮ್ ಕೈಲಿ ಹಾಡಿಸ್ತೀನಿ ಪ್ರಿಪೇರ್ ಆಗಿ ಬಿಗಿ ಹಿಡ್ಕೊಳ್ಳಿ ಉಸಿರನ್ನ ಬಿಗಿ ಹಿಡ್ಕೊಳ್ಳಿ ಮೈಸೂರಲ್ಲಿರೋ ಟ್ರೈನ್ಗೆ ಡೀಸೆಲ್ ಹಾಕ್ತಾರ ಪೆಟ್ರೋಲ್ ಹಾಕ್ತಾರ ಬಟ್ ದರ್ಶನ್ ಸರ್ ಆಕ್ಚುಲಿ ಲೈಕ್ಸ್ ಡಾನ್ಸಿಂಗ್ ಆದ್ರೆ ಲೈವ್ ಅಲ್ಲೆಲ್ಲ ಅವ್ರು ಡಾನ್ಸ್ ಎಲ್ಲ ಮಾಡೋದಿಲ್ಲ ನೀವು ಉಳ್ಳ ಸೇವೆ ಮಾಡಿದ್ರೆ ನಾನು ಮಾಡಲ್ಲ